ವಿತ್ ಅ ಸ್ಟೋರಿ ಒಂದು ಕಥೆಯಿಂದ ಶುರು ಮಾಡ್ತೀನಿ ನಾನು ಮಹಾಭಾರತ ಎಲ್ಲರಿಗೂ ಗೊತ್ತಿರುತ್ತೆ ಮಹಾಭಾರತದಲ್ಲಿ ಎಷ್ಟು ಪರ್ವ ಇದೆ ಅಂತ ಗೊತ್ತಾ ಎಷ್ಟು ಚಾಪ್ಟರ್ಸ್ ಇದೆ ಮಹಾಭಾರತದಲ್ಲಿ 18 ಇದೆ ಎಲ್ಲದಕ್ಕಿಂತ ದೊಡ್ಡ ಪರ್ವ ಯಾವುದು ಮಹಾಭಾರತ ಅಂದ್ರೆ ನಾವು ಜನರಲ್ ಆಗಿ ಪಾಂಡವರು ಕೌರವರು ಅವರ ಯುದ್ಧ ಕುರುಕ್ಷೇತ್ರ ಯುದ್ಧ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ಇಂಟರೆಸ್ಟಿಂಗ್ ಅಂದ್ರೆ ಮಹಾಭಾರತದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪರ್ವ ಶಾಂತಿ ಪರ್ವ ಹೇಳಿ ಅದು ಬರೋದು ಯುದ್ಧ ಆದಮೇಲೆ ಶಾಂತಿ ಪರ್ವ ಹೇಳಿದ್ರೆ ಯುದ್ಧ ಮುಗಿದಿರುತ್ತೆ ಪಾಂಡವರು ಯುದ್ಧದಲ್ಲಿ ಗೆದ್ದಿರ್ತಾರೆ ಭೀಷ್ಮ ಪಿತಾಮಹ ಅವರದು ಬಾಣದ್ದು ಮಂಚ ಇದೆಯಲ್ಲ ಅಲ್ಲಿ ಮಲಗಿರ್ತಾರವರು ಪಾಂಡವರು ಏನು ಮಾಡ್ತಾರೆ ಭೀಷ್ಮ ಪಿತಾಮಹರ ಸುತ್ತ ಕೂತ್ಕೊಂಡು ಪ್ರಶ್ನೋತ್ತರ ಮಾಡ್ತಾ ಇರ್ತಾರೆ ಅಂದರೆ ಅವರು ರಾಜ್ಯ ಮಾಡಬೇಕಲ್ಲ ಈಗ ಸೊ ಅವ್ರನ್ನ ಗೈಡೆನ್ಸ್ ತಗೊಳ್ಳೋಣ ಅಂತ ಪ್ರಶ್ನೋತ್ತರ ಮಾಡ್ತಾ ಇರ್ತಾರೆ ಅವರು ಈ ಪ್ರಶ್ನೋತ್ತರ ಆಗ್ತಾ ಇರಬೇಕಾದ್ರೆ ಎಲ್ಲ ರಾಜಕೀಯ ರಾಜನೀತಿ ನೈತಿಕತೆ ಇದೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅವರು ಈ ಪ್ರಶ್ನೋತ್ತರ ಆಗ್ತಿರಬೇಕಾದ್ರೆ ಭೀಷ್ಮ ಪಿತಾಮಹರು ಒಂದು ಒಂದು ಕತೆ ಹೇಳ್ತಾರೆ ಅವರು ಅವರೇ ಕತೆ ಅಲ್ಲ ಒಂದು ಅವರೊಂದು ಒಂದು ವಿಷಯ ಹೇಳ್ತಾರೆ ಅವರೇನು ಹೇಳ್ತಾರೆ ಅಂದರೆ ಈ ಸಮಾಜದ ಆರಂಭದಲ್ಲಿ ಮತ್ಸ್ಯ ನ್ಯಾಯ ಅನ್ನೋ ಪರಿಸ್ಥಿತಿ ಇತ್ತು ಅಂತ ಮತ್ಸ್ಯ ನ್ಯಾಯ ಅಂದ್ರೇನಪ್ಪ ಮತ್ಸ್ಯ ನ್ಯಾಯ ಅಂದರೆ ದೊಡ್ಡ ಮೀನು ಚಿಕ್ಕ ಮೀನನ್ನು ತಿನ್ನೋದು ಅಂದರೆ ದ ಪವರ್ಫುಲ್ ಹ್ಯಾವ್ ದೇರ್ ವೇ ಓವರ್ ದ ವೀಕ್ ಅಲ್ವಾ ಅಂದರೆ ರೂಲ್ ಆಫ್ ಲಾ ಅಂತ ಇರಲ್ಲ ಈಗ ನಾನು ಎಲ್ಲೋ ಹೋಗ್ತಾ ಇರ್ತೀನಿ ನಡ್ಕೊಂಡು ಹೋಗ್ತಾ ಇರ್ತೀನಿ ಯಾರೋ ಇನ್ನೊಬ್ರು ಬರ್ತಾರೆ ಅಪೋಸಿಟ್ ಸೈಡಿಂದ ಅವರು ಸ್ವಲ್ಪ ಪವರ್ಫುಲ್ ಜನ ಇರ್ತಾರೆ ಅವರು ಬಿಕಾಸ್ ಆಫ್ ಹಿಸ್ ಪವರ್ ಹಿ ಕ್ಯಾನ್ ರಾಬ್ ಮೀ ಆಫ್ ಮೈ ವ್ಯಾಲ್ಯೂಬಲ್ಸ್ ಅಥವಾ ಯಾರು ಬೇಕಾದರೂ ಯಾವಾಗ ಬೇಕಾದರೂ ನನ್ನ ಮನೆಗೆ ಬಂದು ನನ್ನ ಮನೇಲಿ ಏನೇನು ವಸ್ತುಗಳಿದೆಯೋ ಅದನ್ನು ಕಬಳಿಸ್ಕೊಂಡು ಹೋಗ್ಬೋದು ಈ ರೂಲ್ ಆಫ್ ಲಾ ಅನ್ನೋದು ಇರ್ತಿರಲಿಲ್ಲ ಸಮಾಜದ ಶುರುವಿನಲ್ಲಿ ಅಟ್ ದ ಅಡ್ವೆಂಟ್ ಆಫ್ ಸೊಸೈಟಿ ಸೊ ಹೀಗಿದ್ದಾಗ ಏನಾಗುತ್ತೆ ಜನರಿಗೆ ಖುಷಿ ಅನ್ನೋದಿರಲ್ಲ ನೆಮ್ಮದಿ ಅನ್ನೋದಿರಲ್ಲ ಅಲ್ವಾ ಯಾಕಂದರೆ ಯಾವಾಗಲೂ ನಾವು ಹೆದರಿಕೆಯಲ್ಲಿರ್ತೀವಿ ನಾ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ದುಡ್ಡು ಸಂಪಾದಿಸಿದ್ರು ಏನಪ್ಪ ಇದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬಂದ್ಬಿಟ್ಟು ಇದನ್ನು ಲಪ್ಟಾಯಿಸ್ಬೋದು ಸೊ ಅನ್ನೋ ಆ ಭಯ ಯಾವಾಗಲೂ ಇದ್ದೇ ಇರುತ್ತೆ ಈ ಥರ ಇದ್ದರೆ ಏನಾಗುತ್ತೆ ಈ ಆಂಟ್ರಪ್ರಿನರ್ಶಿಪ್ ಅಂತೀವಲ್ಲ ಅಂದರೆ ಹೊಸ ಹೊಸ ಏನೋ ವಿಷಯ ಕಂಡುಹಿಡಿಯೋದು ಹೊಸ ಕೆಲಸ ಮಾಡೋದು ಹಾರ್ಡ್ ವರ್ಕ್ ಮಾಡೋದು ಇದಕ್ಕೆಲ್ಲ ಇನ್ಸೆಂಟಿವ್ ಇರಲ್ಲ ಅಲ್ವಾ ಯಾಕಂದರೆ ಯಾರು ಬೇಕಾದರೂ ದುಡ್ಡು ಕದಿಯೋದಾದರೆ ಹೇಗೆ ವೈ ಶುಡ್ ಐ ವರ್ಕ್ ಹಾರ್ಡ್ ಸೊ ಪೀಪಲ್ ವರ್ ನಾಟ್ ವೆರಿ ಹ್ಯಾಪಿ ಸೊ ಜನ ಏನು ಮಾಡ್ತಾರೆ ಎಲ್ಲ ಒಗ್ಗೂಡ್ಕೊಂಡು ಬ್ರಹ್ಮನ ಮೊರೆ ಹೋಗ್ತಾರೆ ಬ್ರಹ್ಮನ ಹತ್ರ ಕೇಳ್ತಾರೆ ಈ ಥರ ಇದೆ ಸಮಾಜದ ಪರಿಸ್ಥಿತಿ ನಾವು ಏನು ಮಾಡೋದು ಇದಕ್ಕೆ ಅಂತ ಆಗ ಬ್ರಹ್ಮ ಹೇಳ್ತಾರೆ ನಿಮಗೆ ಧರ್ಮ ಬೇಕು ಮತ್ತು ರಾಜ್ಯ ಬೇಕು ಅಂತ ಹೇಳ್ತಾರೆ ಧರ್ಮ ಅಂದ್ರೇನು ರೂಲ್ಸ್ ಆಫ್ ಕಂಡಕ್ಟ್ ಏನು ಮಾಡ್ಬೋದು ಏನು ಮಾಡಬಾರ್ದು ಯಾವಾಗ ಮಾಡ್ಬೋದು ಯಾವಾಗ ಮಾಡಬಾರ್ದು ಇದೆಲ್ಲ ಹೇಳೋದು ಧರ್ಮ ರಾಜ್ಯ ಯಾಕೆ ಬೇಕು ಈ ರೂಲ್ಸ್ ಅಂತ ನಾವು ಮಾಡಿದರೆ ಸಾಕಾಗಲ್ಲ ಆ ರೂಲ್ಸ್ ಎನ್ಫೋರ್ಸ್ ಮಾಡೋಕ್ಕೆ ಯಾರಾದರೂ ಬೇಕಲ್ವ ಆ ಎನ್ಫೋರ್ಸ್ ಮಾಡೋಕ್ಕೆ ಮಾಡಿದ ಇನ್ಸ್ಟಿಟ್ಯೂಷನ್ ರಾಜ್ಯ ಸೊ ಹಾಗೆ ಧರ್ಮ ಮತ್ತು ರಾಜ್ಯ ಅನ್ನೋದು ಬಂತು ಸೊ ಹಾಗೆ ಈ ಈ ಕತೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸೈಬರ್ ಜಗತ್ತಿದೆಯಲ್ಲ ಸೈಬರ್ ವರ್ಲ್ಡ್ ಈ ಸೈಬರ್ ವರ್ಲ್ಡಲ್ಲಿ ನಾವಿನ್ನೂ ಈ ಮತ್ಸ್ಯ ನ್ಯಾಯದ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಸೈಬರ್ ವರ್ಲ್ಡಲ್ಲಿ ಈ ಲಾ ಎನ್ಫೋರ್ಸ್ಮೆಂಟ್ ಅಥವಾ ಎನ್ಫೋರ್ಸಿಂಗ್ ರೂಲ್ಸ್ ಅದು ಸಾಧ್ಯ ಇಲ್ಲ ಸೊ ಆದ್ದರಿಂದ ನಾವು ಈ ಸೈಬರ್ ಸೆಕ್ಯೂರಿಟಿ ಬಗ್ಗೆ ತುಂಬ ಜಾಗರೂಕರಾಗಿರಬೇಕು
ಸೈಬರ್ ಸೆಕ್ಯೂರಿಟಿ ಅನ್ನೋದು ತುಂಬ ಮಹತ್ವದ ವಿಷಯ ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ನ್ಯಾಷನಲ್ ಕಾಲೇಜ್ ಬಿ ವಿ ಜೆ ಸೆಂಟರ್ನವರು ಈ ಎರಡು ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮಗೆ ಎಲ್ರಿಗೂ ಸೈಬರ್ ಒಂದು ನಿಮಿಷ ಎಲ್ರಿಗೂ ಸೈಬರ್ ಸೆಕ್ಯೂರಿಟಿ ಸೈಬರ್ ಹೈಜೀನ್ ಅಂದರೆ ನಾವು ಸೈಬರ್ ಜಗತ್ತಿನಲ್ಲಿ ಅಂದರೆ ನಮ್ಮ ದಿನಚರಿಯಲ್ಲಿ ಯೂಸ್ ಮಾಡುವಂಥ ಲ್ಯಾಪ್ಟಾಪ್ಸ್ ಡೆಸ್ಕ್ಟಾಪ್ಸ್ ಮೊಬೈಲ್ ಫೋನ್ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ನೀವು ಮುಂದೆ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ನಿಮ್ಮ ಆಫೀಸ್ ಕೆಲಸದಲ್ಲಿ ಯೂಸ್ ಮಾಡುವಂಥ ಐ ಟಿ ಸಿಸ್ಟಮ್ಗಳಿರ್ಬೋದು ಅವುಗಳಲ್ಲಿ ನಾವು ಹೇಗೆ ಅದನ್ನು ಭದ್ರವಾಗಿ ಇನ್ ಎ ಸೆಕ್ಯೂರ್ ಮ್ಯಾನರ್ ಹೇಗೆ ಯೂಸ್ ಮಾಡಬೇಕು ಏನೇನು ಮಾಡಬಹುದು ಏನೇನು ಮಾಡಬಾರ್ದು ದ ಡೂಸ್ ಆ್ಯಂಡ್ ಡೋಂಟ್ಸ್ ಇದ್ರ ಬಗ್ಗೆ ಇರಬೇಕಾದಂಥ ಜ್ಞಾನ ತುಂಬ ಮಹತ್ವದ್ದು ತುಂಬ ಇಂಪಾರ್ಟೆಂಟ್ ಸೊ ಟುಡೇ ಐ ವಿಲ್ ಗಿವ್ ಎ ಕ್ವಿಕ್ ಗ್ಲಿಮ್ಸ್ ಅಬೌಟ್ ಯುನೋ ಸಮ್ ಕೀ ಆಸ್ಪೆಕ್ಟ್ಸ್ ಆಫ್ ಸೆಕ್ಯೂರಿಟಿ ಅಂಡ್ ದೆನ್ ಐ ವಿಲ್ ಮೂವ್ ಇನ್ ಟು ದ ಕ್ಯಾರಿಯರ್ ಆಸ್ಪೆಕ್ಟ್ಸ್ ಇದು ಕತೆ ಹೇಳ್ದೆ ನಾನು ಸೊ ಐ ವಿಲ್ ಸ್ಕಿಪ್ ದಿಸ್ ಸ್ಲೈಡ್ ಈ ಸೈಬರ್ ಸೆಕ್ಯೂರಿಟಿ ಅನ್ನೋದು ತುಂಬ ಕಷ್ಟ ನೀವು ನ್ಯೂಸಲ್ಲಿ ನೋಡಿರ್ಬೋದು ಜಗತ್ತಿನ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ಯುನೋ ಕಂಪನೀಸ್ ವಿಚ್ ಹ್ಯಾವ್ ವಿಚ್ ಇನ್ವೆಸ್ಟ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಇನ್ ಸೆಕ್ಯೂರಿಟಿ ಇಟ್ ಸೆಲ್ಫ್ ಫರ್ಗೆಟ್ ಇನ್ ಓವರ್ಆಲ್ ಐ ಟಿ ಇನ್ ಸೆಕ್ಯೂರಿಟಿ ಇಟ್ ಸೆಲ್ಫ್ ದೇ ಇನ್ವೆಸ್ಟ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಈವನ್ ದೇ ಹ್ಯಾವ್ ಸಫರ್ಡ್ ಸೈಬರ್ ಬ್ರೀಚಸ್ ಸೊ ಹೀಗಿರಬೇಕಾದ್ರೆ ಯಾಕಪ್ಪ ಇದು ಸೈಬರ್ ಸೆಕ್ಯೂರಿಟಿ ಅನ್ನೋದು ಇಷ್ಟೊಂದು ಕಷ್ಟ ಇದ್ರ ಸ್ವಲ್ಪ ನೋಡೋಣ ಈ ಸೈಬರ್ ಕ್ರೈಮ್ ಅನ್ನೋದು ಯಾರು ಕಮಿಟ್ ಮಾಡಬಹುದು ಅಥವಾ ಯಾಕೆ ಮಾಡೋದು ಸುಲಭ ಯಾಕೆ ಸೈಬರ್ ಕ್ರೈಮ್ ಕಮಿಟ್ ಮಾಡೋದು ಸುಲಭ ಒಂದು ಈ ಸೈಬರ್ ಜಗತ್ತಿನಲ್ಲಿ ಅನಾನಿಮಿಟಿ ಅಂತ ಹೇಳ್ತೀವಲ್ಲ ನಾವು ಅನಾಮಿಕತೆ ಇದು ತುಂಬ ಸುಲಭ ಅಲ್ವಾ ಈಗ ಪ್ರೊಫೆಸರ್ ನಟರಾಜ್ ಅವರು ಮಾತಾಡಿದರು ಈಗ ನಾಳೆ ಬೇಕಾದ್ರೆ ನಾನು ಪ್ರೊಫೆಸರ್ ನಟರಾಜ್ ಅಂತ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಯಾರಿಗೆ ಬೇಕಾದ್ರೆ ಮೇಲ್ ಕಳಿಸ್ಬೋದು ನಿಮ್ಮ ನೀವೇಂತ ಹೇಳ್ಬಿಟ್ಟು ನಾನು ಕಳಿಸ್ಬೋದು ಇಮೇಲ್ ಎಷ್ಟೋ ಜನ ನಂಬ್ತಾರೆ ಪ್ರೊಫೆಸರ್ ನಟರಾಜ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕಳಿಸಿದ್ರೆ ಎಷ್ಟೋ ಜನ ನಂಬೋದು ಅಲ್ವಾ ಸೊ ಹಾಗೆ ಈ ಆ್ಯಕ್ಚುಲಾಗಿ ಯಾರು ಕಳಿಸಿದ ಇಮೇಲ್ ನಮಗೆ ಗೊತ್ತಾಗಲ್ಲ ಸುಲಭದಲ್ಲಿ ಸೊ ಈ ಅನಾನಿಮಿಟಿ ಅನ್ನೋದು ಸೈಬರ್ ಜಗತ್ತಿನಲ್ಲಿ ತುಂಬ ಸುಲಭ ಇನ್ನೊಂದು ಈ ಟೆಕ್ನಾಲಜಿ ಇರುತ್ತಲ್ಲ ಟೆಕ್ನಾಲಜಿನಲ್ಲಿ ಯಾವತ್ತೂ ವಲ್ನರಬಿಲಿಟೀಸ್ ಅನ್ನೋದು ಇದ್ದೇ ಇರುತ್ತೆ ಶ್ರೀನಿಧಿ ಅವರು ಇದ್ರ ಬಗ್ಗೆ ಹೇಳಿದರು ವಲ್ನರಬಿಲಿಟಿ ಬಗ್ಗೆ ಹೇಳಿದರು ದುರ್ಬಲತೆಗಳು ಯಾವುದೇ ಟೆಕ್ನಾಲಜಿ ತಗೊಳ್ಳಿ ನೀವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೇಕಂತಿಲ್ಲ ನಿಮ್ಮ ಕಾರ್ ತಗೊಳ್ಳಿ ಅಥವಾ ಏನೋ ಏರೋಪ್ಲೇನ್ಸ್ ತಗೊಳ್ಳಿ ಯಾವುದ್ರಲ್ಲೂ ವಲ್ನರಬಿಲಿಟಿ ಅನ್ನೋದು ಇದ್ದೇ ಇರುತ್ತೆ ಆದರೆ ಏನಾಗುತ್ತಂದರೆ ಮೊದಲೆಲ್ಲ ಒಂದು ಹೊಸ ಟೆಕ್ನಾಲಜಿ ಬಂದ ಮೇಲೆ ಅದು ಅದು ಏನು ತುಂಬ ಲಾರ್ಜ್ ಸ್ಕೇಲಲ್ಲಿ ಅಡಾಪ್ಟ್ ಆಗೋಕ್ಕೆ ಎಷ್ಟೋ ವರ್ಷ ಆಗುತ್ತಾಯಿತ್ತು 40-50 ವರ್ಷನೂ ಆಗ್ತಿತ್ತು ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ ಈ ಏರ್ಲೈನ್ಸ್ಗಳಿಗೆ ಫಾರ್ ದೆಮ್ ಟು ಗೆಟ್ ದ ಫಸ್ಟ್ 50 million ಯೂಸರ್ಸ್ ಇಟ್ ಟುಕ್ ದೆಮ್ 68 years ಇವಾಗ ನೀವು ಯೋಚನೆ ಮಾಡಿದರೆ 1940s 1950s ಏರ್ಕ್ರಾಫ್ಟ್ಸ್ ದೇ ವರ್ ನಾಟ್ ಇವನ್ ಕ್ಲೋಸ್ ಟು ಬೀಯಿಂಗ್ ಆಸ್ ಸೇಫ್ ಆಸ್ ದ ಏರ್ಕ್ರಾಫ್ಟ್ಸ್ ಟುಡೇ ರೈಟ್ ದ ಏರ್ಕ್ರಾಫ್ಟ್ಸ್ ಟುಡೇ ಆರ್ ಮಚ್ ಸೇಫರ್ ಆದರೆ ಅವಾಗೆಲ್ಲ ಯೂಸರ್ಸ್ ಅಷ್ಟೊಂದು ಇರ್ತಾ ಇರಲಿಲ್ಲ ದ ನಂಬರ್ ಆಫ್ ಪೀಪಲ್ ಹೂ ಆರ್ ಫ್ಲೈಯಿಂಗ್ ಬೈ ಏರ್ಕ್ರಾಫ್ಟ್ಸ್ ಆರ್ ಆಲ್ಸೋ ವೆರಿ ಲೆಸ್ ಅಲ್ವಾ ಇವಾಗ ಏನಾಗಿದೆ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಏನಾಗುತ್ತೆ ಒಂದು ಹೊಸ ಟೆಕ್ನಾಲಜಿ ಬಂತು ಅಂದ್ರೆ ಆಯಿತು ವಿತ್ ಇನ್ ಎ ಫ್ಯೂ ಡೇಸ್ ದೇರ್ ಆರ್ ಮಿಲಿಯನ್ಸ್ ಹೂ ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್ ಎಕ್ಸಾಂಪಲ್ ಇಲ್ಲಿ ಈ ಪೋಕಿಮ್ಯಾನ್ ಗೋ ಒಂದು 5-6 ವರ್ಷದ ಹಿಂದೆ ಈ ಆ್ಯಪ್ ಬಂದಿತ್ತು ನೀವು ಎಷ್ಟೋ ಜನ ಡೌನ್ಲೋಡ್ ಮಾಡಿ ಆಡ್ತಿರ್ಬೋದು ಆ್ಯಪ್ ಬಂದು 19 ದಿನದಲ್ಲಿ ಇಟ್ ಹ್ಯಾಡ್ ಇಟ್ಸ್ 50 million ಯೂಸರ್ಸ್ ಸೊ ಏನಾಗುತ್ತೆ ಈ
ಹೊಸ ಟೆಕ್ನಾಲಜಿಯಲ್ಲಿ ಏನೇ ದುರ್ಬಲತೆ ಇದ್ರೂ ಏನೇ ವಲ್ನರಬಿಲಿಟಿ ಇದ್ರೂ ನಾವು ದ ಕ್ರಿಮಿನಲ್ಸ್ ಹ್ಯಾವ್ ಎ ಲಾರ್ಜ್ ಸೆಟ್ ಆಫ್ ಯೂಸರ್ಸ್ ಟು ಎಕ್ಸ್ಪ್ಲಾಯ್ಟ್ ಟು ಅಟ್ಯಾಕ್ ಅಲ್ವಾ ಸೊ ಬಿಕಾಸ್ ಆಫ್ ದಿಸ್ ರ್ಯಾಪಿಡ್ ಅಡಾಪ್ಷನ್ ಆಫ್ ಟೆಕ್ನಾಲಜಿ ದೇರ್ ಆರ್ ನ್ಯೂ ಚಾಲೆಂಜಸ್ ವಿಚ್ ವಿಲ್ ಹ್ಯಾವ್ ಟು ಬಿ ಅವೇರ್ ಆಫ್ ಆಮೇಲೆ ಎಕನಾಮಿಕ್ಸ್ ದ ಎಕನಾಮಿಕ್ಸ್ ಆಫ್ ಕಮಿಟಿಂಗ್ ಎ ಸೈಬರ್ ಕ್ರೈಮ್ ಈ ಒಂದು 10 ವರ್ಷದ ಹಿಂದೆ ಎಲ್ಲ ಒಂದು ಸೈಬರ್ ಕ್ರೈಮ್ ಒಂದು ಸೈಬರ್ ಅಟ್ಯಾಕ್ ಮಾಡಬೇಕು ಅಂದರೆ ಐ ಶುಡ್ ಹ್ಯಾವ್ ಹ್ಯಾಡ್ ವೆರಿ ಡೀಪ್ ನಾಲೆಜ್ ಆಫ್ ಟೆಕ್ನಾಲಜಿ ನನಗೆ ಒಂದು ಕೋಡಿಂಗ್ ಬಗ್ಗೆ ನಾಲೆಜ್ ಇರಬೇಕಿತ್ತು ಬೇರೆ ಬೇರೆ ಸಿಸ್ಟಮ್ ಬಗ್ಗೆ ನಾಲೆಜ್ ಇರಬೇಕಿತ್ತು ಅಷ್ಟೆಲ್ಲ ನಾಲೆಜ್ ಇದ್ದರೆ ಅವಾಗ ನಾನು ಒಂದು ಹ್ಯಾಕಿಂಗ್ ಮಾಡ್ಬೋದಪ್ಪ ಅಂತ ಹೇಳ್ತಾಯಿದ್ರು ಈಗ ಹಾಗಲ್ಲ ಈಗ ಹೇಗಂದರೆ ಇಲ್ಲಿ ನಿಮಗೆ ಕ್ಲೌಡಲ್ಲಿ ಇದೆಲ್ಲ ಟರ್ಮ್ಸ್ ಗೊತ್ತಿರ್ಬೋದಲ್ವಾ ಐ ಎ ಎಸ್ ಪಿ ಎ ಎಸ್ ಸ್ಯಾಸ್ ಏನು ಹೇಳ್ತೀರಾ ಹಾಂ ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಈಗ ಈ ಡಾರ್ಕ್ ವರ್ಲ್ಡ್ ಅಂತ ಹೇಳ್ತೀವಲ್ಲ ನಾವು ಡಾರ್ಕ್ ವೆಬ್ ಡಾರ್ಕ್ ವೆಬ್ಬಲ್ಲಿ ಯು ಆಲ್ಸೋ ಗೆಟ್ ಸೈಬರ್ ಕ್ರೈಮ್ ಆಸ್ ಎ ಸರ್ವಿಸ್ ಏನಾಗುತ್ತೆ ನೀವೊಂದು ಯಾವುದೋ ಒಂದು ಕಂಪನಿ ವೆಬ್ಸೈಟ್ಗೆ ನನಗೆ ಡಿಡೋಸ್ ಅಟ್ಯಾಕ್ ಮಾಡಬೇಕಪ್ಪ ನನಗೆ ಗೊತ್ತಿಲ್ಲ ಹೇಗೆ ಡಿಡೋಸ್ ಅಟ್ಯಾಕ್ ಮಾಡೋದು ಅಂತ ಡಿಡೋಸ್ ಅಟ್ಯಾಕ್ ಮಾಡಬೇಕಂದ್ರೆ ಎಷ್ಟೋ ಡಿವೈಸಸ್ನ ನಾನು ಏನೋ ಅದರದ್ದು ಆಕ್ಸೆಸ್ ತೊಗೋಬೇಕು ಅದರಲ್ಲೊಂದು ಮಾಲ್ವೇರ್ ಹಾಕಬೇಕು ಬಾಟ್ ಹಾಕಬೇಕು ಅದನ್ನು ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ಮೈ ಬಾಟ್ ನೆಟ್ ಅದನ್ನು ಬಿಟ್ಕೊಂಡ್ಬಿಟ್ಟು ನಾನು ಅಟ್ಯಾಕ್ ಮಾಡಬೇಕು ನಾನು ಇಷ್ಟೆಲ್ಲ ಮಾಡೋಕ್ಕೆ ನನಗೆ ಜ್ಞಾನ ಇಲ್ಲ ಸೊ ಏನು ಮಾಡ್ತೀನಿ ನಾನು ಈ ಡಾರ್ಕ್ ವೆಬ್ಬಲ್ಲಿ ಯಾರಿಗೋ ಒಬ್ಬನಿಗೆ ಒಂದು $500 ಕೊಡ್ತೀನಿ ಕೊಟ್ಬಿಟ್ಟು ನೀನು ಮಾಡಪ್ಪ ಡಿಡೋಸ್ ಅಟ್ಯಾಕ್ ನನ್ನ ಬದಲು ಅಂತ ಹೇಳ್ತೀನಿ ನಾನು ದಿಸ್ ಈಸ್ ನೌ ಬಿಕಮ್ ಕಾಮನ್ ಇನ್ ದ ಡಾರ್ಕ್ ವೆಬ್ ಸೊ ದ ಕಾಸ್ಟ್ ಆಫ್ ಕಮಿಟಿಂಗ್ ಎ ಸೈಬರ್ ಕ್ರೈಮ್ ದ ಪ್ರಿರಿಕ್ವಿಸಿಟ್ಸ್ ಫಾರ್ ಕಮಿಟಿಂಗ್ ಎ ಸೈಬರ್ ಕ್ರೈಮ್ ಹ್ಯಾಸ್ ಗಾನ್ ಡೌನ್ ಡ್ರಾಸ್ಟಿಕಲಿ ಸೊ ಇಟ್ ಬಿಕಮ್ಸ್ ಈಸಿ ಟು ಕಮಿಟ್ ಸೈಬರ್ ಕ್ರೈಮ್ಸ್ ಇನ್ನೊಂದು ಲ್ಯಾಕ್ ಆಫ್ ಜುರಿಸ್ಡಿಕ್ಷನ್ ಅಂದರೆ ಯಾರೋ ಪ್ರಶ್ನೆ ಕೇಳಿದರು ಈಗ ಯಾರಾದೊಂದು ಅಟ್ಯಾಕ್ ಆಯಿತು ಅಂದರೆ ಆ ಅಟ್ಯಾಕ್ ಯಾರು ಮಾಡಿದ್ರು ಅಂತ ಗೊತ್ತಾಗತ್ತಾ ಅಂತ ಆ ಪ್ರಶ್ನೆ ಬಂತಾಗ ಈಗ ಟಿಪಿಕಲಾಗಿ ಏನಾಗುತ್ತೆ ಇಫ್ ಯು ಸಿ ಎ ಅಟ್ಯಾಕ್ ಕಮ್ಮಿಂಗ್ ಇನ್ ಟು ಯುವರ್ ಐ ಟಿ ಸಿಸ್ಟಮ್ಸ್ ಯು ಕ್ಯಾನ್ ಪ್ರಾಬ್ಲಿ ಟ್ರೇಸ್ ಯಾವ ಐ ಪಿಯಿಂದ ಅಟ್ಯಾಕ್ ಬರ್ತಾ ಇದೆ ಅಂತ ಟ್ರೇಸ್ ಮಾಡ್ಬೋದು ನೀವು ಆದರೆ ಈ ಅಟ್ಯಾಕರ್ಸ್ ಏನು ಮಾಡ್ತಾರೆ ಗೊತ್ತಾ ಆ ಐ ಪಿ ಎಲ್ಲಿದೆಯೋ ಅಲ್ಲಿ ಕೂತ್ಕೊಂಡು ಅಟ್ಯಾಕ್ ಮಾಡ್ತಾ ಇರಲ್ಲ ಅವರು ಯಾರೋ ಚೈನಾದಲ್ಲಿ ಕೂತಿರೋ ಅಟ್ಯಾಕರ್ ಅವ್ರೇನು ಮಾಡ್ತಾನೆ ಹಿ ವಿಲ್ ಲಾಗಿನ್ ಟು ಅ ಸರ್ವರ್ ಇನ್ ಸೇ ಟರ್ಕಿ ಫ್ರಮ್ ದ ಸರ್ವರ್ ಇನ್ ಟರ್ಕಿ ಹಿ ವಿಲ್ ಲಾಗಿನ್ ಟು ಅ ಸರ್ವರ್ ವಿಚ್ ಈಸ್ ಇನ್ ಸೇ ರಷ್ಯಾ ಫ್ರಮ್ ರಷ್ಯಾ ಹಿ ವಿಲ್ ಲಾಗಿನ್ ಟು ಅ ಸರ್ವರ್ ಇನ್ ಈಸ್ಟರ್ನ್ ಯುರೋಪ್ ಫ್ರಮ್ ದೇರ್ ಹಿ ವಿಲ್ ಲಾಗಿನ್ ಟು ಅ ಸರ್ವರ್ ಇನ್ ಯು ಎಸ್ ಆ್ಯಂಡ್ ಫ್ರಮ್ ದೇರ್ ಹಿ ವಿಲ್ ಕ್ಯಾರಿ ಔಟ್ ದ ಅಟ್ಯಾಕ್ ನೀವು ಐ ಪಿ ಟ್ರೇಸ್ ಮಾಡಿದರೆ ಯಾವುದೋ ಯು ಎಸ್ ಸರ್ವರ್ ತೋರಿಸುತ್ತೆ ಬಟ್ ಅಟ್ಯಾಕರ್ ವಿಲ್ ನಾಟ್ ಬಿ ಇನ್ ಯು ಎಸ್ ಅವ್ನು ಎಲ್ಲೋ ಇರ್ತಾನೆ ಅವನು ಅದನ್ನು ನಾವು ಟ್ರೇಸ್ ಮಾಡೋಕ್ಕೆ ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ನಾವು ಪ್ರತಿಯೊಂದು ದೇಶಕ್ಕೆ ಹೋಗಿ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇದೆಲ್ಲ ಇದ್ರೂ ತಿಂಗಳುಗಟ್ಟಲೆ ಆಗುತ್ತೆ ಅದು ಸೊ ದೇರ್ ಇಸ್ ನೋ ವೇ ಆಫ್ ಕ್ಯಾಚಿಂಗ್ ಸೈಬರ್ ಅಟ್ಯಾಕರ್ ಸೊ ದಿಸ್ ಲ್ಯಾಕ್ ಆಫ್ ಜುರಿಸ್ಡಿಕ್ಷನ್ ಆಲ್ಸೋ ಹ್ಯಾಸ್ ಮೇಡ್ ಇಟ್ ಈಸಿ ಫಾರ್ ಪೀಪಲ್ ಟು ಕಮಿಟ್ ಸೈಬರ್ ಕ್ರೈಮ್ಸ್ ಇನ್ನೊಂದು ಈಗ ಇನ್ನೊಂದು 5-6 ವರ್ಷದಿಂದ ಈ ಕ್ರಿಪ್ಟೋ ಕರೆನ್ಸೀಸ್ ಅನ್ನೋ ತುಂಬಾ ಆಗಿಬಿಟ್ಟಿದೆ ತುಂಬ ಕಾಮನ್ ಆಗಿಬಿಟ್ಟಿದೆ ಇದರಿಂದ ಏನಾಗಿದೆ ಈ ಸೈಬರ್ ಕ್ರೈಮ್ ಮಾಡ್ತಾರಲ್ಲ ಅವರೂನು ಇವಾಗ ದೇ ಲಾಟ್ ಆಫ್ ಟೈಮ್ಸ್ ದೇ ಆಸ್ಕ್ ಯು ಟು ಪೇ ಇನ್ ಕ್ರಿಪ್ಟೋ ಕರೆನ್ಸೀಸ್ ಬಿಟ್ಕಾಯ್ನು ಇಥೀರಿಯಮ್ಮು ಇದರಲ್ಲೆಲ್ಲ ಮೊದಲೆಲ್ಲ ದೊಡ್ಡ ಆಲದ ಮರದ ಕೆಳಗಡೆ ಏನೋ ರೆಡ್ ಶರ್ಟು ಯೆಲ್ಲೋ ಪ್ಯಾಂಟ್ ಹಾಕೊಂಡು ಬಾಪ್ಪ ನೀನು ಸೂಟ್ಕೇಸ್ ತೊಗೊಂಡು ಬಾ ನಾನು ಎಂಥ ದುಡ್ಡು ತಗೋತೀನಿ ಅಂತ ಹೇಳ್ತಿದ್ರೇನೋ ಈಗ ಈ ಬಿಟ್ಕಾಯಿನ್ ಅಕೌಂಟ್ ಇದಕ್ಕೆ ದುಡ್ಡು ಕೊಡು ಅಂತ ಹೇಳ್ತಾನೆ ಅಷ್ಟೇ ಆ ಬಿಟ್ಕಾಯಿನ್ ಅಕೌಂಟ್ ಯಾರು ಓನರ್ ಅವನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ವೇ ಯು ಕ್ಯಾನ್ ಫೈಂಡ್ ಇಟ್ ಔಟ್ ರೈಟ್ ಸೊ ಇಟ್ಸ್ ಬಿಕಮ್ ಈಸಿ ಟು ಲಾಂಡರ್ ದ ಪ್ರೊಸೀಡಿಂಗ್ಸ್ ಆಫ್ ಟು ಲಾಂಡರ್ ದ ಪ್ರೊಸೀಡ್ಸ್ ಆಫ್ ಸೈಬರ್ ಕ್ರೈಮ್ ರೈಟ್ ಈ ಸೈಬರ್ ಕ್ರೈಮ್ ಸೈಬರ್ ಅಟ್ಯಾಕ್ಸನ್ನು ಯಾರ್ಯಾರು ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ ಒಂದು ನಾವು ಸ್ಕ್ರಿಪ್ಟ್ ಕಿಡೀಸ್ ಅಂತ ಹೇಳ್ತೀವಿ ಸ್ಕ್ರಿಪ್ಟ್ ಕಿಡೀಸ್ ಅಂದರೆ ಇವ್ರಿಗೆ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ ಆದರೆ ಏನು ಮಾಡ್ತಾರೆ ಈ ಓಪನ್ ಸೋರ್ಸ್ ಟೂಲ್ಸ್ ಎಲ್ಲ ಸಿಗುತ್ತಲ್ಲ ಅದನ್ನು ತಗೊಂಡು ಸೈಬರ್ ಅಟ್ಯಾಕ್ಸ್ ಮಾಡ್ತಾರೆ ಅವರು ಇನ್ನೊಂದು ಹಾಬಿ ಹ್ಯಾಕರ್ಸ್ ಇವ್ರಿಗೇನಂದರೆ ದೇ ಆರ್ ನಾಟ್ ಡೂಯಿಂಗ್ ಇಟ್ ಫಾರ್ ದ ಸೇಕ್ ಆಫ್ ಮನಿ ಆರ್ ಎನಿ ಸಚ್ ಯುನೋ ಥಿಂಗ್ಸ್ ಟೈಮ್ ಪಾಸ್ಗೆ ಏನೋ ನನ್ನ ಹಾಬಿ ಅದು ನನ್ನ ಸ್ಕಿಲ್ಸ್ ನಾನೇ ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾರೆ ಇನ್ನು ಹ್ಯಾಕ್ಟಿವಿಸ್ಟ್ ಅಂತ ನೀವು ಟರ್ಮ್ ಕೇಳಿರ್ಬೋದು ಹ್ಯಾಕ್ಟಿವಿಸ್ಟ್ ಅಂದರೆ ಆಕ್ಟಿವಿಸ್ಟ್ ಹೂ ಡೂ ಹ್ಯಾಕಿಂಗ್ ಫಾರ್ ದ ಸೇಕ್ ಆಫ್ ದೇರ್ ಆಕ್ಟಿವಿಸಮ್
ಕೆಲವು ವರ್ಷದ ಹಿಂದೆ ಅನಾನಿಮಸ್ ಅಂತ ಒಂದು ಗ್ರೂಪ್ ತುಂಬಾ ಈ ತರ ಹ್ಯಾಕಿಂಗ್ ಮಾಡ್ತಾ ಇತ್ತು ಫಾರ್ ದ ಸೇಕ್ ಆಫ್ ಆಕ್ಟಿವಿಸಂ. ಸೊ ಇವರು ಅವರ ಐಡಿಯಾಲಜಿನ ಅವ್ರ ಐಡಿಯಾಲಜಿ ಪ್ರಕಾರ ಯಾವುದೋ ಒಂದು ದೇಶ ನಡೀತಾ ಇರಲ್ಲ, ಸೊ ಅವ್ರ ಬುದ್ಧಿ ಕಳಿಸ್ಬೇಕಪ್ಪ ನಾನು ಅಂತ ಹೇಳಿಬಿಟ್ಟು ಹ್ಯಾಕಿಂಗ್ ಮಾಡ್ತಾರೆ ಆ ದೇಶದ ಐ ಟಿ ಸಿಸ್ಟಮ್ಸ್ ಮೇಲೆ. ಇನ್ಸೈಡರ್ಸ್, ಎಡ್ವರ್ಡ್ ಸ್ನೋಡೆನ್ ಬಗ್ಗೆ ಕೇಳಿದಿರಾ ನೀವು? ಎಡ್ವರ್ಡ್ ಸ್ನೋಡೆನ್ ವಾಸ್ ಎ ಇನ್ಸೈಡರ್, ರೈಟ್? ಹೀ ವಾಸ್ ಎ ಕಾಂಟ್ರಾಕ್ಟರ್ ಫಾರ್ ವರ್ಕಿಂಗ್ ಫಾರ್ ಎನ್ ಎಸ್ ಎ ಇನ್ ಯು ಎಸ್. ಅವನಿಗೆ ಹೀ ಹ್ಯಾಡ್ ವ್ಯಾಲಿಡ್ ಆಕ್ಸೆಸ್ ಟು ಲಾಟ್ ಆಫ್ ಎನ್ ಎಸ್ ಎ ಸಿಸ್ಟಮ್ಸ್. ಅವನೇನು ಮಾಡ್ದ, ಅವ್ನು ಇರೋ ಆಕ್ಸೆಸ್ಸನ್ನ ದುರುಪಯೋಗ ಮಾಡಿಬಿಟ್ಟು ಸೈಬರ್ ಅಟ್ಯಾಕ್ ಮಾಡ್ದ. ಅವನು ಎಷ್ಟೋ ಮಿಲಿಯನ್ಸ್ ಆಫ್ ಡಾಕ್ಯುಮೆಂಟ್ಸನ್ನ ಲೀಕ್ ಮಾಡ್ದ ಅವನು, ಅಲ್ವಾ? ಸೊ ದಿಸ್ ಇನ್ಸೈಡರ್ಸ್, ಇನ್ಸೈಡ್ ದೋಸ್ ಇನ್ಸೈಡ್ ಯುವರ್ ಆರ್ಗನೈಸೇಷನ್ ದೆಮ್ ಸೆಲ್ಸ್ ಕ್ಯಾನ್ ಕಮಿಟ್ ಸೈಬರ್ ಕ್ರೈಮ್ಸ್. ಸೊ ವಿ ನೀಡ್ ಟು ಬಿ ಕೇರ್ಫುಲ್. ಆಮೇಲೆ ಅಫ್ಕೋರ್ಸ್ ದೇರ್ ಆರ್ ಆರ್ಗನೈಸ್ಡ್, ವೆಲ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ಸ್. ಇವರೆಲ್ಲ ನಾವು ಎ ಪಿ ಟಿ ಗ್ರೂಪ್ಸ್ ಅಂತ ಹೇಳ್ತೀವಿ. ಎ ಪಿ ಟಿ ಗ್ರೂಪ್ ಅಂದ್ರೆ ಗೊತ್ತಾ? ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್ ಅಂತ. ಇವ್ರು ಹೇಗಂದ್ರೆ, ಸುಮ್ಮನೆ ಯಾವುದೋ ಒಂದು, ಈಗ ಮೇಡಮ್ ಸೀಕ್ವಲ್ ಇಂಜೆಕ್ಷನ್ ಅಂತ ಹೇಳಿದಾಗ ಈ ಸೀಕ್ವಲ್ ಇಂಜೆಕ್ಷನ್ ಮಾಡಿಬಿಟ್ಟು ಐ ಕ್ಯಾನ್ ಟೇಕ್ ಔಟ್ ಲಾಟ್ ಆಫ್ ಡೇಟಾ. ಬಟ್ ಇವರು ಎ ಪಿ ಟಿ ಗ್ರೂಪ್ ಅವ್ರು ಹಾಗಲ್ಲ. ಬಿಕಾಸ್ ಸೀಕ್ವಲ್ ಇಂಜೆಕ್ಷನ್ ಇಸ್ ಎ ವೆರಿ ಓಲ್ಡ್ ಯುನೋ ವಲ್ನರಬಿಲಿಟಿ. ಟುಡೇ ಮೋಸ್ಟ್ ಆಫ್ ದ ಮೆಚ್ಯೂರ್ ಕಂಪನೀಸ್ ಯುನೋ ದೇ ಹ್ಯಾವ್ ದೇ ಟೇಕ್ ಕೇರ್ ಆಫ್ ಇಟ್, ದೇ ವಿಲ್ ಫಿಕ್ಸ್ ಇಟ್. ಆದರೆ ಇವ್ರೇನು ಮಾಡ್ತಾರೆ, ದೇ ಡೂ ವೆರಿ ಅಡ್ವಾನ್ಸ್ಡ್ ಅಟ್ಯಾಕ್. ಅಂದರೆ ದೇ ಪರ್ಸಿಸ್ಟ್ ಇನ್ ಯುವರ್ ಆರ್ಗನೈಸೇಷನ್ಸ್ ನೆಟ್ವರ್ಕ್ ಫಾರ್ ಮಂತ್ಸ್ ಟುಗೆದರ್ ಆ್ಯಂಡ್ ದೆನ್ ಯುನೋ ಡೂ ಸ್ಲೋ ಮೂವ್ಮೆಂಟ್. ಒಂದು ಸಿಸ್ಟಮ್ ಕಾಂಪ್ರಮೈಸ್ ಮಾಡಿ ಅಲ್ಲಿಂದ ಎಷ್ಟೋ ಅದನ್ನು ಅದು ಆ ಸಿಸ್ಟಮನ್ನು ಹೇಗೆ ಯೂಸ್ ಮಾಡ್ತಾರೆ, ಯಾವುದ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ಇನ್ನೊಂದು ಸಿಸ್ಟಮ್ ಕಾಂಪ್ರಮೈಸ್ ಮಾಡ್ತಾರೆ, ಅಲ್ಲಿಂದ ಮತ್ತೊಂದು ಸಿಸ್ಟಮ್, ಹೀಗೆ ಸ್ಲೋ ಆಗಿ ಸ್ಪ್ರೆಡ್ ಆಗಿ ಕೊನೆಗೆ ದೇ ವಿಲ್ ಗೋ ಇನ್ ಟು ದ ಫೈನಲ್ ಸಿಸ್ಟಮ್ ವಿಚ್ ಇಸ್ ದೇರ್ ಟಾರ್ಗೆಟ್. ದೀಸ್ ಆರ್ ಕಾಲ್ಡ್ ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್ಸ್ ಕಮಿಟೆಡ್ ಬೈ ಒಂದು ಈ ಥರ ಆರ್ಗನೈಸ್ಡ್ ಸಿಂಡಿಕೇಟ್ಸ್ ಅಥವಾ ಇನ್ನೊಂದು ನೇಷನ್ ಸ್ಟೇಟ್ ಆರ್ಮೀಸ್. ಲಾಟ್ ಆಫ್ ಕಂಟ್ರೀಸ್ ಟುಡೇ ಹ್ಯಾವ್ ಲಾರ್ಜ್ ಸೈಬರ್ ಆರ್ಮೀಸ್. ಯುನೋ ದೀಸ್ ಸೈಬರ್ ಆರ್ಮೀಸ್ ದೇ ಕ್ಯಾರಿ ಔಟ್ ಸೈಬರ್ ಅಟ್ಯಾಕ್ಸ್ ಇನ್ ಅಲೈನ್ಮೆಂಟ್ ಟು ದಟ್ ಕಂಟ್ರೀಸ್ ಯುನೋ ಜಿಯೋ ಸ್ಟ್ರಾಟಜಿಕ್ ಇಂಟ್ರೆಸ್ಟ್, ರೈಟ್? ಸೊ ಈ ಥರ ಈ ಸೈಬರ್ ಥ್ರೆಟ್ಸ್ ನೀವು ನೋಡಿದಾಗ ಇಟ್ಸ್ ವೆರಿ ವೇರಿಡ್. ಯುನೋ ಏನೋ ಜಾಸ್ತಿ ಜ್ಞಾನ ಇಲ್ಲದೆ ಇರೋ ಹ್ಯಾಕರ್ಸಿಂದ ಹಿಡಿದು ತುಂಬಾ ವೆಲ್ ಆರ್ಗನೈಸ್ಡ್, ವೆಲ್ ಫಂಡೆಡ್, ವೆಲ್ ರಿಸೋರ್ಸ್ಡ್ ಟೀಮ್ಸ್ ಯುನೋ ಇವರಿಂದನೂ ಆಗಬಹುದು. ಈಗ ನಾವು ಕ್ಯಾರಿಯರ್ ಆಪರ್ಚುನಿಟೀಸ್ ಬಗ್ಗೆ ನೋಡೋಣ. ಸೊ ಒಂದು ಕೇಸ್ ಸ್ಟಡಿ ತಗೊಳ್ಳೋಣ. ಲೆಟ್ ಅಸ್ ಸೇ ದೇರ್ ಇಸ್ ಒನ್ ವೆಬ್ಸೈಟ್ ಯುನೋ ವಿಚ್ ಈಸ್ ರನ್ ಬೈ ಎ ಹೋಟೆಲ್ ಫಾರ್ ಬುಕಿಂಗ್ ದ ಹೋಟೆಲ್ ರೂಮ್ಸ್. ಓಕೆ, ಸಿಂಪಲ್ ಎಕ್ಸಾಂಪಲ್. ಈ ವೆಬ್ಸೈಟ್ಗೆ ಇವಾಗ ನಾನು ಸೈಬರ್ ಈ ವೆಬ್ಸೈಟನ್ನು ಸೆಕ್ಯೂರ್ ಮಾಡಬೇಕು ಅಂದರೆ ಏನೇನು ನೋಡ್ಕೋಬೇಕಪ್ಪ ನಾನು? ಒಂದು, ಆ ವೆಬ್ಸೈಟ್ ಡೇಟಾ ಬೇಸ್ ಇರುತ್ತಲ್ಲ, ಡೇಟಾ ಬೇಸಲ್ಲಿ ತುಂಬ ಸೆನ್ಸಿಟಿವ್ ಡೇಟಾ ಇರುತ್ತೆ ಅಲ್ವಾ? ಎಷ್ಟೋ ಯೂಸರ್ಗಳದು ಯೂಸರ್ ಹೆಸರು, ಅವ್ರ ಅಡ್ರೆಸ್, ಮೇ ಬಿ ಅವ್ರ ಡೇಟ್ ಆಫ್ ಬರ್ತ್, ಅವ್ರ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಷನ್ ಇರ್ಬೋದು, ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಲ್ಲಿ ಸ್ಟೋರ್ ಆಗಿರುತ್ತೋ ಡೇಟಾ ಬೇಸಲ್ಲಿ ಅದನ್ನು ನನ್ನ ಅಡ್ಮಿನಿಸ್ಟ್ರೇಟರ್ಸ್ ಎಷ್ಟೋ ಜನರಿಗೆ ಆಕ್ಸೆಸ್ ಇರುತ್ತೆ ಅಲ್ವಾ? ಅವ್ರು ಅದನ್ನು ದುರುಪಯೋಗ ಮಾಡ್ಬೋದು. ಸೊ ಅದಕ್ಕೆ ನಾನೇನು ಮಾಡಬೇಕು, ಆ ಸೆನ್ಸಿಟಿವ್ ಡೇಟಾ ಏನಿದೆಯೋ ನನ್ನ ಡೇಟಾ ಬೇಸಲ್ಲಿ ಅದನ್ನು ನಾನು ಎನ್ಕ್ರಿಪ್ಟ್ ಮಾಡಬೇಕು. ಐ ಶುಡ್ ಎನ್ಕ್ರಿಪ್ಟ್ ದ ಡೇಟಾ ಅಟ್ ರೆಸ್ಟ್, ವಿಚ್ ಈಸ್ ಅಟ್ ರೆಸ್ಟ್ ಇನ್ ಮೈ ಡೇಟಾ ಬೇಸ್. ಓಕೆ, ಇನ್ನೊಂದು, ನನ್ನ ಡೇಟಾ ಕೆಲವು ಎಷ್ಟೋ ಸಲ ಡೇಟಾ ಬೇಸನ್ನ ಡೇಟಾ ನಾನು ಪ್ರೊಡಕ್ಷನ್ ಎನ್ವಿರಾನ್ಮೆಂಟಿಂದ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ಗೋ ಟೆಸ್ಟ್ ಎನ್ವಿರಾನ್ಮೆಂಟ್ಗೋ ಕಾಪಿ ಮಾಡ್ತೀನಿ. ಈ ಸೆನ್ಸಿಟಿವ್ ಡೇಟಾ ಹಾಗೆ ಕಾಪಿ ಆಗಿಬಿಟ್ರೆ ಅಲ್ಲಿ ಅದನ್ನು ದುರುಪಯೋಗ ಮಾಡ್ಕೋಬೋದು. ಅದಕ್ಕೆ ವಿ ಡೂ ಸಮಥಿಂಗ್ ಕಾಲ್ಡ್ ಡೇಟಾ ಮಾಸ್ಕಿಂಗ್. ಬಿಫೋರ್ ಯು ಟೇಕ್ ಕಾಪಿ ಡೇಟಾ ಫ್ರಮ್ ಎ ಪ್ರೊಡಕ್ಷನ್ ಸಿಸ್ಟಮ್ ಇನ್ ಟು ಅ ನಾನ್ ಪ್ರೊಡಕ್ಷನ್ ಸಿಸ್ಟಮ್, ಯು ಶುಡ್ ಮಾಸ್ಕ್ ಸೆನ್ಸಿಟಿವ್ ಡೇಟಾ. ಹಾಗೆಯೇ ಈ ವೆಬ್ಸೈಟ್ದು ಅಪ್ಲಿಕೇಶನ್ ಇದೆಯಲ್ಲ, ಅಪ್ಲಿಕೇಶನ್ ಸೆಕ್ಯೂರ್ ಆಗಿರಬೇಕು ಅಲ್ವಾ? ತುಂಬ ಇಂಪಾರ್ಟೆಂಟ್. ಅಪ್ಲಿಕೇಶನ್ದು ಕೋಡಿಂಗ್ ಏನಿದೆ ಅದು ಸೆಕ್ಯೂರ್ ಆಗಿರಬೇಕು. ಅದನ್ನು ಸೆಕ್ಯೂರಿಟಿ ಟೀಮ್ನವರು ರಿವ್ಯೂ ಮಾಡ್ತಾರೆ. ಸೆಕ್ಯೂರ್ ಕೋಡ್ ರಿವ್ಯೂಸ್ ಅಂತ ಹೇಳ್ತೀವಿ. ಇದಕ್ಕೆ ಟೂಲ್ಸು ಇದೆ, ಮ್ಯಾನ್ಯಲ್ ಆಗೂ ಮಾಡ್ತಾರೆ. ಸೊ ಸೆಕ್ಯೂರ್ ಕೋಡ್ ರಿವ್ಯೂಸ್ ಮಾಡಬೇಕು. ವಿ ಎ ಪಿ ಟಿ ಅಂದರೆ ಏನು ಗೊತ್ತಾ? ವಿ ಎ ಪಿ ಟಿ ಅಂದರೆ ಪ್ರತಿಯೊಂದು ಅಪ್ಲಿಕೇಶನ್ ಅದು ಡೆವಲಪ್ ಆದಮೇಲೆ ಅದನ್ನು ಲೈವ್ ಮಾಡೋ ಮೊದಲು ಒಂದು ಟೆಸ್ಟಿಂಗ್, ಸೆಕ್ಯೂರಿಟಿ ಟೆಸ್ಟಿಂಗ್ ಅಂತ ಮಾಡ್ತೀವಿ. ದಟ್ ಈಸ್ ವಿ ಎ ಪಿ ಟಿ ಸ್ಟ್ಯಾಂಡ್ಸ್ ಫಾರ್ ವಲ್ನರಬಿಲಿಟಿ ಅಸೆಸ್ಮೆಂಟ್ ಆ್ಯಂಡ್ ಪೆನೆಟ್ರೇಷನ್ ಟೆಸ್ಟಿಂಗ್. ಅಂದರೆ ಈ
ಅಪ್ಲಿಕೇಶನ್ನಲ್ಲಿ ಸೆಕ್ಯೂರಿಟಿ ಲೂಪ್ ಹೋಲ್ಸ್ ಏನಾದರೂ ಇದೆಯಾ ಅಂತ ಒಂದು ಟೆಸ್ಟ್ ಮಾಡಿರೋದು, ಮಾಡಿಬಿಟ್ಟು ಆಮೇಲೆ ಅದನ್ನು ಲೈವ್ ಮಾಡಬೇಕು ನಾವು. ಸೊ ವಿ ಐ ಪಿ ಟಿ ಮಾಡಬೇಕಾಗತ್ತೆ. ವ್ಯಾಫ್ ಅಂದರೆ ವೆಬ್ ಅಪ್ಲಿಕೇಶನ್ ಫೈರ್ ವಾಲ್, ನಿಮ್ಮ ಅಪ್ಲಿಕೇಶನ್ ಮುಂದೆ ಒಂದು ಅಪ್ಲಿಕೇಶನ್ ಲೆವೆಲ್ ಫೈರ್ ವಾಲ್ ವಿಚ್ ಇಂಟರ್ಸೆಪ್ಟ್ ಅಪ್ಲಿಕೇಶನ್ ಡೇಟಾ, ಅದನ್ನು ಆಪರೇಟ್ ಮಾಡಬೇಕಾಗತ್ತೆ. ಆ ಅಪ್ಲಿಕೇಶನ್ ನಡೀತಿರೋ ಸರ್ವರ್ಸ್ ಇದೆಯಲ್ಲ, ಆ ಸರ್ವರ್ನ ನಾವು ಸೆಕ್ಯೂರ್ ಮಾಡಬೇಕು ನಾವು. ಆ ಸರ್ವರ್ನ ಹಾರ್ಡನ್ ಅಂತ ಹೇಳ್ತೀವಿ. ಹಾರ್ಡನ್ ಅಂದರೆ ಆ ಸರ್ವರಲ್ಲಿ ಅನ್ನೆಸಸರಿ ಪೋರ್ಟ್ಸ್ ಓಪನ್ ಬಿಡಬಾರ್ದು, ಅನ್ನೆಸಸರಿ ಪ್ರೊಸೆಸ್ ಬಿಡಬಾರ್ದು, ಅನ್ನೆಸಸರಿ ಆಕ್ಸೆಸ್ ಕೊಡಬಾರ್ದು. ಇದೆಲ್ಲ ದಿಸ್ ಇಸ್ ಕಾಲ್ಡ್ ಹಾರ್ಡನಿಂಗ್. ಸರ್ವರಲ್ಲಿ ಆ್ಯಂಟಿವೈರಸ್ ಏನೋ ಇರಬೇಕು. ಆ್ಯಂಟಿವೈರಸ್ ಮಾತ್ರ ಸಾಕಾಗಲ್ಲ, ಯಾಕಂದರೆ ಓಕೆ, ಕ್ಯಾನ್ ಸಮ್ಮನ್ ಟೆಲ್ ಮೀ ಹೌ ಡಸ್ ಆ್ಯಂಟಿವೈರಸ್ ವರ್ಕ್? ಹೌ ಡಸ್ ಆ್ಯಂಟಿವೈರಸ್ ಐಡೆಂಟಿಫೈ ಇಫ್ ಎ ಪರ್ಟಿಕ್ಯುಲರ್ ಫೈಲ್ ಈಸ್ ಬ್ಯಾಡ್ ಫೈಲ್? ಹಾಂ ಹೇಳಿ. ಯಾವುದನ್ನು ಚೆಕ್ ಮಾಡುತ್ತದೆ? ಡಸ್ ಇಟ್ ವಾಟ್ ಡಸ್ ಇಟ್ ಚೆಕ್ ಇನ್ ದ ಫೈಲ್? ಏನಾಗುತ್ತೆ, ಈ ಪ್ರತಿಯೊಂದು ಫೈಲ್ದು ಸೋರ್ಸ್ ಕೋಡ್ ಚೆಕ್ ಮಾಡೋಕ್ಕೆ ಆಗಲ್ಲ. ಸೊ ಈ ಆ್ಯಂಟಿವೈರಸ್ನವ್ರು ಏನು ಮಾಡ್ತಾರೆ, ದೇ ವಿಲ್ ನಾಟ್ ಚೆಕ್ ದ ಸೋರ್ಸ್ ಕೋಡ್, ದೇ ವಿಲ್ ಚೆಕ್ ವಾಟ್ ಈಸ್ ಕಾಲ್ಡ್ ದ ಹ್ಯಾಶ್ ಆಫ್ ದ ಫೈಲ್. ಹ್ಯಾಶ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಪ್ರತಿಯೊಂದು ಫೈಲೇ ಅಂತಲ್ಲ, ಎನಿ ಡೇಟಾ, ಬರೀ ಸ್ಟ್ರಿಂಗ್ ಇರ್ಬೋದು, ಏನೇ ಇದ್ರೂ ಯು ಕ್ಯಾನ್ ಹ್ಯಾಶ್ ಇಟ್ ಅಲ್ವಾ. ಸೊ ಫೈಲ್ ಸೋರ್ಸ್ ಕೋಡ್ ಚೆಕ್ ಮಾಡೋದು ತುಂಬ ಎಲಾಬೊರೇಟ್ ಪ್ರೊಸೆಸ್, ಎಷ್ಟೋ ಕಡೆ ನಿಮ್ಗೆ ಸೋರ್ಸ್ ಕೋಡ್ ಸಿಗೋದು ಇಲ್ಲ. ಹ್ಯಾಶಿಂಗ್ ಈಸ್ ಎ ಹ್ಯಾಶ್ ಈಸ್ ಎ ವೆರಿ ಕ್ವಿಕ್ ಚೆಕ್. ಈ ಪ್ರತಿಯೊಂದು ಫೈಲ್ ಒಂದು ಹ್ಯಾಶ್ ಇರುತ್ತೆ, ಆ ಹ್ಯಾಶ್ ಚೆಕ್ ಮಾಡ್ತೀನಿ ನಾನು. ಆ್ಯಂಡ್ ದೆನ್ ಐ ವಿಲ್ ಚೆಕ್ ಇಫ್ ದಿಸ್ ಹ್ಯಾಶ್ ಈಸ್ ಎ ನೋನ್ ಮ್ಯಾಚಸ್ ವಿತ್ ಎ ಹ್ಯಾಶ್ ಆಫ್ ಎ ಹ್ಯಾಶ್ ವ್ಯಾಲ್ಯೂ ಆಫ್ ಎ ನೋನ್ ಬ್ಯಾಡ್ ಫೈಲ್. ಓಕೆ, ಮ್ಯಾಚ್ ಆದರೆ ಅದನ್ನು ವೈರಸ್ ಅಂತ ಐಡೆಂಟಿಫೈ ಮಾಡ್ತಾರೆ. ಓಕೆ, ಕನ್ಸಿಡರ್. ಸೊ ದಿಸ್ ಇಸ್ ಅವ್ ಆ್ಯಂಟಿವೈರಸ್, ದ ಟ್ರೆಡಿಷನಲ್ ಆ್ಯಂಟಿವೈರಸ್ ಈ ಥರ ಕೆಲಸ ಮಾಡುತ್ತೆ. ಬಟ್ ಇವಾಗ ಏನಾಗುತ್ತೆ, ಈ ಹ್ಯಾಶ್ ಅನ್ನೋದು ಇದೆಯಲ್ಲ, ಅದು ಹೇಗಂದರೆ ಒಂದು ಒಂದು ಫೈಲಲ್ಲಿ ಸೋರ್ಸ್ ಕೋಡ್ ನೀವು ಹೇಳಿದರೆ, ಒಂದು ಸೇ 2000 ಲೈನ್ ಸೋರ್ಸ್ ಕೋಡ್, ಆ 2000 ಲೈನ್ ಸೋರ್ಸ್ ಕೋಡಲ್ಲಿ ಒಂದೇ ಒಂದು ಅಕ್ಷರನ ನಾನು ಚೇಂಜ್ ಮಾಡಿದ್ರೂ ದ ಹ್ಯಾಶ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್. ಓಕೆ, ಸೊ ಈ ಆ್ಯಂಟಿವೈರಸ್ ಏನಾಗುತ್ತೆ, ಇಫ್ ದೇರ್ ಈಸ್ ಎ ಟಾರ್ಗೆಟೆಡ್ ಅಟ್ಯಾಕ್, ಇಫ್ ಐ ಟ್ರೈ ಟು ರೈಟ್ ಎ ಮಾಲ್ವೇರ್ ಸ್ಪೆಸಿಫಿಕಲಿ ಟಾರ್ಗೆಟಿಂಗ್ ಒನ್ ಪರ್ಸನ್, ದೆನ್ ಆ್ಯಂಟಿವೈರಸ್ ಕೆ ನಾಟ್ ಐಡೆಂಟಿಫೈ ಇಟ್. ಆ್ಯಂಟಿವೈರಸ್ಗೆ ಅದನ್ನು ಐಡೆಂಟಿಫೈ ಮಾಡೋ ಕೆಪಾಸಿಟಿ ಇರಲ್ಲ, ಯಾಕಂದರೆ ಇಟ್ಸ್ ನಾಟ್ ಎ ನೋನ್ ಹ್ಯಾಶ್ ಅಲ್ವಾ. ಈ ಹ್ಯಾಶ್ ಇಲ್ಲಿ ತನಕ ಯಾವತ್ತೂ ನೋಡಿರಲ್ಲ, ಅವರ ಡೇಟಾಬೇಸಲ್ಲಿ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ದೇರ್ ಆರ್ ನೌ ಕಂಟ್ರೋಲ್ಸ್ ಕಾಲ್ಡ್ ಆ್ಯಂಟಿ ಎ ಪಿ ಟಿ ಕಂಟ್ರೋಲ್ಸ್, ವಿಚ್ ವಿಲ್ ಸಿಟ್ ಆನ್ ಯುವರ್ ಡೆಸ್ಕ್ಟಾಪ್ ಆರ್ ಸರ್ವರ್ಸ್, ಆ್ಯಂಡ್ ಇಟ್ ಕ್ಯಾನ್ ಚೆಕ್ ಇಫ್ ದಿಸ್ ಫೈಲ್ಸ್ ಬಿಹೇವ್ ಇನ್ ಎ ಬ್ಯಾಡ್ ಮ್ಯಾನರ್. ಅದೇನು ಮಾಡುತ್ತೆ, ಇಟ್ ವಿಲ್ ನಾಟ್ ಲುಕ್ ಫಾರ್ ದ ಹ್ಯಾಶ್, ಇಟ್ ವಿಲ್ ಲುಕ್ ಫಾರ್ ದ ಬಿಹೇವಿಯರ್ ಆಫ್ ದ ಫೈಲ್. ಓಕೆ, ಹಾಗೆಯೇ ಒಂದು ಸರ್ವರ್ ಅಂದಮೇಲೆ ಅದಕ್ಕೆ ರೆಗ್ಯುಲರ್ ಅಪ್ಡೇಟ್ಸ್ ಇರಬೇಕು. ಶ್ರೀನಿಧಿಯವರು ಆಗ ಅಪ್ಡೇಟ್ಸ್ ಬಗ್ಗೆ ತಿಳುವಳಿಕೆ ಕೊಟ್ಟರು, ಯಾಕೆ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ. ಸೊ ಅದು ಅದ್ರ ಬಗ್ಗೆನು ಇಟ್ಸ್ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಫಾರ್ ಯುವರ್ ಮೊಬೈಲ್ಸ್ ಆರ್ ಯುವರ್ ಪರ್ಸನಲ್ ಡೆಸ್ಕ್ಟಾಪ್ಸ್, ಬಟ್ ಆಲ್ಸೋ ಫಾರ್ ಸರ್ವರ್ಸ್ ಆ್ಯಂಡ್ ಯು ನೋ ಫಾರ್ ದ ಡೆಸ್ಕ್ಟಾಪ್ಸ್ ಯು ಯೂಸ್ ಇನ್ ಆಫೀಸಸ್. ನೆಟ್ವರ್ಕ್ ಸೆಕ್ಯೂರಿಟಿ ಅಂದರೆ ನೆಟ್ವರ್ಕ್ನ ನಾವು ಹೇಗೆ ಸೆಕ್ಯೂರ್ ಮಾಡೋದು. ನೆಟ್ವರ್ಕಲ್ಲಿ ಫೈರ್ ವಾಲ್ಸ್ ಇರ್ಬೋದು, ಇಂಟ್ರೂಷನ್ ಡಿಡೆಕ್ಷನ್ ಸಿಸ್ಟಮ್ಸ್, ಇಂಟ್ರೂಷನ್ ಪ್ರಿವೆನ್ಷನ್ ಸಿಸ್ಟಮ್ಸ್ ಇರುತ್ತೆ, ಹಾಗೆ ವಿ ಪಿ ಎನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಯಾವುದೇ ಆರ್ಗನೈಸೇಷನ್ ಆಗಲಿ ಇದೆಲ್ಲ ಕಂಟ್ರೋಲ್ಸ್ ಇರಬೇಕಾಗತ್ತೆ ಅವ್ರಿಗೆ. ಐ ಗೋ ಬಿಟ್ ಕ್ವಿಕ್ ನಾವು, ಜಸ್ಟ್ ಇಂಟ್ರೆಸ್ಟ್ ಆಫ್ ಟೈಮ್. ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ಅಂತ ಮಾಡಬೇಕು ನಾವು. ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ಅಂದರೆ ಈ ವಲ್ನರಬಿಲಿಟಿ ಸ್ಕ್ಯಾನಿಂಗ್ ಟೂಲ್ಸ್ ಬರುತ್ತೆ, ದೇ ವಿಲ್ ಸ್ಕ್ಯಾನ್ ಮೈ ಆಲ್ ದ ಐ ಟಿ ಸಿಸ್ಟಮ್ಸ್ ಇನ್ ಮೈ ನೆಟ್ವರ್ಕ್ ಟು ಚೆಕ್ ಇಫ್ ದೇ ಹ್ಯಾವ್ ಎನಿ ವಲ್ನರಬಿಲಿಟೀಸ್. ಯಾವುದೋ ಸರ್ವರಲ್ಲಿ ಯುನೋ ಪ್ಯಾಚ್ ಇನ್ಸ್ಟಾಲ್ ಮಾಡಿಲ್ಲದೆ ಇರ್ಬೋದು, ಅಥವಾ ಯಾವುದೋ ಸರ್ವರಲ್ಲಿ ಓಪನ್ ಪೋರ್ಟ್ಸ್ ಇರ್ಬೋದು, ಇದನ್ನೆಲ್ಲ ಸ್ಕ್ಯಾನ್ ಮಾಡುತ್ತೆ ಈ ವಲ್ನರಬಿಲಿಟಿ ಸ್ಕ್ಯಾನರ್ಸ್. ಸೊ ಈ ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರೊಸೆಸ್ಸೇ, ಅದು ರೆಗ್ಯುಲರ್ ಸ್ಕ್ಯಾನ್ ಮಾಡೋದು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡೋದು, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಫಿಕ್ಸ್ ಮಾಡೋದು. ದಿಸ್ ಇಸ್ ಕಾಲ್ಡ್ ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್. ಐಡ್ಯಾಮ್, ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಪ್ರತಿಯೊಂದು ಸಿಸ್ಟಮ್ಗೆ ಆಕ್ಸೆಸ್ ಕೊಡಬೇಕಾದ್ರೆ ನೀವು ಹೇಗೆ ಯೂಸರನ್ನು ಆಥೆಂಟಿಕೇಟ್ ಮಾಡ್ತೀರಾ, ಆಥೆಂಟಿಕೇಟ್ ಮಾಡಿದ್ಮೇಲೆ ಹೇಗೆ ಆ ಯೂಸರ್ಗೆ ಯಾವ ಥರ ಆಥರೈಸೇಷನ್ ಕೊಡ್ತೀರಾ, ಆ ಯೂಸರ್ ಆ ಸಿಸ್ಟಮಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು, ದಟ್ ಇಸ್ ಆಥರೈಸೇಷನ್. ಸೊ ಈ ಐಡೆಂಟಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ದೇ ಟೇಕ್ ಕೇರ್ ಆಫ್ ಇಟ್ ವೆನ್ ಯು ಆರ್ ಡೂಯಿಂಗ್ ಇಟ್ ಅಟ್ ಎ ಲಾರ್ಜ್ ಸ್ಕೇಲ್. ಹಾಗೆ ಇನ್ನೂ ಅಡಿಷನಲ್ ಪ್ರೊಟೆಕ್ಷನ್ ಲೇಯರ್ ಬೇಕಾಗುತ್ತೆ, ಡೇಟಾ ಲೀಕ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇದು ಈಗ ಫಾರ್ ಎಕ್ಸಾಂಪಲ್, ನನ್ನ ಡೆಸ್ಕ್ಟಾಪಲ್ಲಿ ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇದೆ, ಐ ನೋ ಆ್ಯಸ್ ಪಾರ್ಟ್ ಆಫ್ ಮೈ ಜಾಬ್ ಐ ಗೆಟ್ ಆಕ್ಸೆಸ್ ಟು ಲಾಟ್ ಆಫ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಐ ಕ್ಯಾನ್ ಯು ನೋ
take a USB and plug it in and copy out that data, or I can email that data to my Gmail ID or something and misuse it, alva? Adinna prevent madakke data leak prevention systems anta barutte. Inondu proxy anta barutte. Proxy is basically to ensure secure connection to outside of your network, like internet. So your internet hobekare enagutte, eshto there are a lot of bad websites, malicious websites on the internet. This proxy, if you are trying to access those malicious websites, it will prevent your access. Email security, phishing bage discuss madidvi. So on the phishing email bantu andre adin hege identify madodu, how do you prevent the phishing email from even reaching the user, right? This is taken at the email gateway nalle idanna ನೋಡ್ಕೋತಾರೆ. ಇಟ್ಸ್ ಕಾಲ್ಡ್ ಇಮೇಲ್ ಸೆಕ್ಯೂರಿಟಿ. ಇನ್ನು ಆಮೇಲೆ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಅಂತ ಇರುತ್ತೆ. ಸೆಕ್ಯೂರಿಟಿ ಆಪರೇಷನ್ಸ್ ಸೆಂಟರ್ ಸಾಕ್ ಅಂದರೆ ಇಟ್ ಇಸ್ ಬೇಸಿಕಲಿ ಟು ಡೂ ದ ಮಾನಿಟರಿಂಗ್, ಟು ಡೂ ಸೆಕ್ಯೂರಿಟಿ ಮಾನಿಟರಿಂಗ್ ಆಫ್ ಯುವರ್ ಹೋಲ್ ನೆಟ್ವರ್ಕ್. ಈ ಸಾಕ್ಗಳಿಗೆ ಏನಾಗುತ್ತೆ, ದೇ ಗೆಟ್ ಲಾಗ್ಸ್ ಫ್ರಮ್ ಆಲ್ ಯುವರ್ ಅದರ್ ಸಿಸ್ಟಮ್ಸ್. ಈ ಫೈರ್ ವಾಲ್ ಆಗಿರ್ಬೋದು, ಸರ್ವರ್ಸ್ ಆಗಿರ್ಬೋದು, IDS IPS ಇರ್ಬೋದು, WAF ಇರ್ಬೋದು, ಅಪ್ಲಿಕೇಶನ್ಸ್ ಇರ್ಬೋದು, ಇದೆಲ್ಲ ಲಾಗ್ಸ್ ನಿಮ್ಮ ಸಾಕಲ್ಲಿ ಒಂದು SIEM ಅಂತ ಇರುತ್ತೆ, ಅಲ್ಲಿಗೆ ಬರುತ್ತೆ. ಅಲ್ಲಿ ಯು ಕ್ಯಾನ್ ದೆನ್ ಚೆಕ್ ಆರ್ ದೇರ್ ಎನಿ ಬ್ಯಾಡ್ ಆಕ್ಟಿವಿಟೀಸ್ ಗೋಯಿಂಗ್ ಆನ್, ಆರ್ ದೇರ್ ಎನಿ ಅನ್ಯೂಷುವಲ್ ಆಕ್ಟಿವಿಟೀಸ್ ಗೋಯಿಂಗ್ ಆನ್ ಅಂತ. ಸೊ ದಿ ಸಾಕ್ ಟೀಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಯೂರಿಟಿ ಮಾನಿಟರಿಂಗ್. ಸೊ ಸಾಕಲ್ಲಿ ತುಂಬ ಬೇರೆ ಬೇರೆ ಕಾಂಪೊನೆಂಟ್ಸ್ ಇರುತ್ತೆ. ಲೆಟ್ಸ್ ನಾಟ್ ಗೋಯಿಂಗ್ ಟು ಡೀಟೇಲ್ಸ್ ಆಫ್ ದಿಸ್, ಬಟ್ ಇಟ್ಸ್ ಅ ಲಾರ್ಜ್ ಯುನೋ ಪ್ರೋಗ್ರಾಮ್ ಇನ್ ಇಟ್ ಸೆಲ್ಫ್. ಸೊ ಒಂದು ಈಗ ನಾನು ಎಲ್ಲಿಂದ ಶುರು ಮಾಡಿದ್ವಿ, ನಾವು ಒಂದು ಹೋಟೆಲ್ದೊಂದು ಒಂದು ಹೋಟೆಲ್ ಬುಕ್ಕಿಂಗ್ ಮಾಡೋಕೆ ಒಂದು ವೆಬ್ಸೈಟ್ ಇದೆಯಪ್ಪ, ಅದನ್ನು ಸೆಕ್ಯೂರ್ ಮಾಡಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕಪ್ಪ ಅಂತ ಇಷ್ಟೆಲ್ಲ ಮಾಡಬೇಕಾಗುತ್ತೆ. ಫಾರ್ ಗೆಟ್ ಟು ಗೆಟ್ ಕ್ಲೋಸ್ ಟು ಫುಲ್ ಪ್ರೂಫ್ ಸೆಕ್ಯೂರಿಟಿ, ರೈಟ್? ನಾನು ಏನು ಇವನ್ ಇಷ್ಟೆಲ್ಲ ಮಾಡಿದ್ರೂ ಫುಲ್ ಪ್ರೂಫ್ ಸೆಕ್ಯೂರಿಟಿ ಅಂತ ಹೇಳೋಕ್ಕಾಗಲ್ಲ ನಮ್ಮದು, ರೈಟ್? ಲೈಕ್ ಎ ಸೆಡ್, ಯುನೋ ಕಂಪನೀಸ್ ವಿಚ್ ಇನ್ವೆಸ್ಟ್ ಮಿಲಿಯನ್ಸ್ ಇನ್ ಸೆಕ್ಯೂರಿಟಿ ದೇ ಸ್ಟಿಲ್ ಗೆಟ್ ಡೇಟಾ ಬ್ರೀಚಸ್. ಬಟ್ ಇಷ್ಟೆಲ್ಲ ಮಾಡಬೇಕಾಗುತ್ತೆ, ಯಾವುದೇ ದೊಡ್ಡ ಸಂಸ್ಥೆ ಇರಲಿ ಅವ್ರಿಗೆ ಇದೆಲ್ಲ ಮಾಡಬೇಕಾಗತ್ತೆ. ಈ ಸಾರಿ ಇನ್ನೂ ಇದೆ ಇನ್ಸಿಡೆಂಟ್ ರೆಸ್ಪಾನ್ಸ್ ಅಂತ, ಅಂದರೆ ಏನಾದರೂ ಅವಘಡ ಆಯಿತು, ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು, ಏನಾದ್ರೂ ಅಟ್ಯಾಕ್ ಆಯಿತು, ಕೊನೆಗೂ ಅಟ್ಯಾಕ್ ನಾನು ಹೇಗೆ ಹ್ಯಾಂಡಲ್ ಮಾಡೋದು, ಇದನ್ನು ಇನ್ಸಿಡೆಂಟ್ ರೆಸ್ಪಾನ್ಸ್ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಇದೆಯಲ್ಲ, ದಿಸ್ ಕಾಂಪ್ಲೆಕ್ಸಿಟಿ ಆಲ್ಸೋ ಪ್ರೊವೈಡ್ಸ್ ಅನ್ ಆಪರ್ಚುನಿಟಿ ಇನ್ ಟರ್ಮ್ಸ್ ಆಫ್ ಯುವರ್ ಕ್ಯಾರಿಯರ್ ಓಪನಿಂಗ್ಸ್, ರೈಟ್? ಸೊ ಈ ಸೆಕ್ಯೂರಿಟಿನಲ್ಲಿ ನಾವು ವಿ ಯೂಸ್ ಅ ಟರ್ಮ್ ಡಿಫೆನ್ಸ್ ಇನ್ ಡೆಪ್ತ್. ದಿಸ್ ಶೋಸ್ ವಾಟ್ ಡಿಫೆನ್ಸ್ ಇನ್ ಡೆಪ್ತ್ ಈಸ್. ಅಂದರೆ ಏನಾಗುತ್ತೆ, ದೇರ್ ಇಸ್ ನೋ ಒನ್ ಸಿಂಗಲ್ ಸೆಕ್ಯೂರಿಟಿ ಕಂಟ್ರೋಲ್ ವಿಚ್ ವಿಲ್ ಗಿವ್ ಯು ಫುಲ್ ಪ್ರೂಫ್ ಸೆಕ್ಯೂರಿಟಿ. ನನ್ನ ಹತ್ರ ಆ್ಯಂಟಿ ವೈರಸ್ ಇದೆ, ನನ್ನ ಹತ್ರ ಫೈರ್ ವಾಲ್ ಇದೆ, ಸೊ ಐ ಆಮ್ ಸೇಫ್ ಅಂತ ಹೇಳೋಕ್ಕಾಗಲ್ಲ, ರೈಟ್? ಯು ನೀಡ್ ಟು ಹ್ಯಾವ್ ಎ ಡಿಫೆನ್ಸ್ ಇನ್ ಡೆಪ್ತ್ ಪೋಸ್ಚರ್. ಯು ನೀಡ್ ಟು ಹ್ಯಾವ್ ಮಲ್ಟಿಪಲ್ ಸೆಕ್ಯೂರಿಟಿ ಕಂಟ್ರೋಲ್ಸ್ ವರ್ಕಿಂಗ್ ವೆಲ್ ಟು ಹ್ಯಾವ್ ಎ ಗುಡ್ ಸೆಕ್ಯೂರಿಟಿ ಪೋಸ್ಚರ್. ಇದರಿಂದ ಯು ಕ್ಯಾನ್ ಸಿ ದ ಕೆರಿಯರ್ ಪಾತ್ ಬಿಕಾಸ್ ಆಫ್ ದಿಸ್ ರಿಕ್ವೈರ್ಮೆಂಟ್ ಆಫ್ ಡಿಫೆನ್ಸ್ ಇನ್ ಡೆಪ್ತ್. ಸೊ ಯಾವುದೇ ಒಂದು ದೊಡ್ಡ ಸಂಸ್ಥೆ ಇರಲಿ, ಅದಕ್ಕೆ ಡಿಫೆನ್ಸ್ ಮಲ್ಟಿಪಲ್ ಲೇಯರ್ಸ್ ಆಫ್ ಸೆಕ್ಯೂರಿಟಿ ಬೇಕಾಗುತ್ತೆ. ಸೊ ದಟ್ ಗಿವ್ಸ್ ಯು ದೋಸ್ ಡಿಫ್ರೆಂಟ್ ಕೆರಿಯರ್ ಆಪ್ಷನ್ಸ್. ಸೊ ಇಫ್ ಯು ಆರ್ ಎ ಫ್ರೆಷರ್, ಯು ನೋ ಫ್ರೆಶ್ ಗ್ರಾಜ್ಯುಯೇಟ್ ಆ್ಯಂಡ್ ಲುಕಿಂಗ್ ಫಾರ್ ಎ ಜಾಬ್, ಯು ಕ್ಯಾನ್ ಲುಕ್ ಫಾರ್ ಎ ಜಾಬ್ ಇನ್ ಎನಿ ಒನ್ ಆಫ್ ದೀಸ್ ಸೆಕ್ಯೂರಿಟಿ ಡೊಮೈನ್ಸ್. ನಾನು ಸರ್ವರ್ ಸೆಕ್ಯೂರಿಟಿ ಅಂತ ಹೇಳಿದೆ, ನಾನು ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಹೇಳಿದೆ, ಅಪ್ಲಿಕೇಶನ್ ಸೆಕ್ಯೂರಿಟಿ ಹೇಳಿದೆ, ಐಡೆಂಟಿಟಿ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕ್ಯಾರಿಯರ್ ಫ್ರಮ್ ಎನಿ ಒನ್ ಆಫ್ ದೀಸ್ ಡೊಮೈನ್ಸ್, ರೈಟ್? ಆ್ಯಂಡ್ ದೆನ್ ಸ್ಲೋಲಿ ಆ್ಯಸ್ ಯು ಯು ನೋ ಗ್ರೋ ಅಪ್ ದ ಲ್ಯಾಡರ್, ಯು ಕ್ಯಾನ್ ವೈಡನ್ ಯುವರ್ ಸ್ಕೋಪ್, ಯು ಕ್ಯಾನ್ ಗೆಟ್ ನಾಲೆಡ್ಜ್ ಆಫ್ ಮೋರ್ ಆ್ಯಂಡ್ ಮೋರ್ ಡೊಮೈನ್ಸ್, ಆ್ಯಂಡ್ ಯು ನೋ ಫೈನಲಿ ಯು ಕ್ಯಾನ್ ಬಿಕಮ್ ಲೈಕ್ ಅ ಸಿಸೊ ಅಂತ ಹೇಳ್ತೀವಿ. ಸಿಸೊ ಅಂದರೆ ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್, ರೈಟ್? ಹೂ ಇಸ್ ಬೇಸಿಕಲಿ ರೆಸ್ಪಾನ್ಸಿಬಲ್ ಫಾರ್ overall security and cyber risk for that organization. So you can grow up the ladder to become a CISO and probably even further depending on your capabilities. So cyber security nalli now career ant heldaga we should realize that there is no one single career path in cyber security. You can start your cyber security career from any one of these subdomains of security, right? ಹಾಗೆಯೇ ದೇರ್ ಇಸ್ ಎ ಆಲ್ಟರ್ನೇಟ್ ಕ್ಯಾರಿಯರ್ ಪಾತ್ ವಿಚ್ ಇಸ್ ಕೈಂಡ್ ಆಫ್ ವಾಟ್ ಐ ಟುಕ್, ವಿಚ್ ಇಸ್ ಯು ಸ್ಪೆಂಡ್ ಸಮ್ ಟೈಮ್ ಇನ್ ಸಮ್ ಅದರ್ ಐ ಟಿ ಡೊಮೇನ್ ಆ್ಯಂಡ್ ದೆನ್ ಯು ಮೂವ್ ಇನ್ ಟು ಸೈಬರ್ ಸೆಕ್ಯೂರಿಟಿ, ರೈಟ್? ದಿಸ್ ಇಸ್ ಆಲ್ಸೋ ಎ ಗುಡ್ ಆಪ್ಷನ್. ಏನಾಗುತ್ತೆ, ಹಾಗೇನಾಗುತ್ತೆ, ಯು ಹ್ಯಾವ್ ಎ ವೆರಿ ವೈಡ್ ಎಕ್ಸ್ಪೋಜರ್ ಟು
lot of other IT domains, right? And that will be very valuable. ನೀವು ಸೈಬರ್ ಸೆಕ್ಯೂರಿಟಿ ಗೆ ಆಮೇಲೆ ಒಂದು 5 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ನೀವು ಸೈಬರ್ ಸೆಕ್ಯೂರಿಟಿ ಡೊಮೈನ್ ಮೂವ್ ಆದಾಗ ನಿಮಗೆ ಬೇರೆ ಕಡೆ ಸಿಕ್ಕಿರೋ ಎಕ್ಸ್ಪೋಜರ್ ತುಂಬಾ ಉಪಯೋಗ ಬರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ಐ ಆಮ್ ಡೂಯಿಂಗ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಫಾರ್ ಸೇ 6 ಇಯರ್ಸ್ 7 ಇಯರ್ಸ್ ರೈಟ್ ಐ ಕ್ಯಾನ್ ಯೂಸ್ ದ ಎಕ್ಸ್ಪರ್ಟೈಸ್ ಐ ಹ್ಯಾವ್ ಗಾಟ್ ಇನ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ವೈಲ್ ಡೂಯಿಂಗ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಯು ನೋ ಐ ಆಮ್ ಪ್ರಾಬ್ಲಿ ಐ ಹ್ಯಾವ್ ಬಿಕಮ್ ಅವೇರ್ ಆಫ್ ಸೆಕ್ಯೂರ್ ಕೋಡಿಂಗ್ ಪ್ರಾಕ್ಟೀಸಸ್ ಈ ನಾಲೆಜ್ ಅನ್ನು ತಗೊಂಡು ಐ ಕ್ಯಾನ್ ದೆನ್ ಮೂವ್ ಇನ್ ಟು ಅಪ್ಲಿಕೇಶನ್ ಸೆಕ್ಯೂರಿಟಿ ಡೊಮೈನ್ ಅಥವಾ ಇಫ್ ಐ ಆಮ್ ಡೂಯಿಂಗ್ ನೆಟ್ವರ್ಕ್ ಆಪರೇಷನ್ಸ್ ಆ ನಾಲೆಜ್ ತಗೊಂಡು ಐ ಕ್ಯಾನ್ ಮೂವ್ ಇನ್ ಟು ನೆಟ್ವರ್ಕ್ ಸೆಕ್ಯೂರಿಟಿ ಡೊಮೈನ್ ಸೊ ಹೀಗೆ ಯು ಹ್ಯಾವ್ ಎ ಆಲ್ಟರ್ನೇಟ್ ಕೆರಿಯರ್ ಆಪ್ಷನ್ ಮಿಡ್ ಕ್ಯಾರಿಯರ್ ರೈಟ್ ಓಕೆ ಇದು ಇನ್ನೊಂದು ಕತೆ ಇದು 1985 ಅನ್ಸುತ್ತೆ ಇದು 1985ನಲ್ಲಿ ಯು ಕೆನಲ್ಲಿ ಐರಿಷ್ ರಿಪಬ್ಲಿಕನ್ ಆರ್ಮಿ ಅಂತ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇತ್ತು ದೇವರ್ ಫೈಟಿಂಗ್ ಫಾರ್ ಯುನೋ ದ ನಾರ್ದರ್ನ್ ಐರ್ಲ್ಯಾಂಡ್ ಈಗ ಐರ್ಲ್ಯಾಂಡಲ್ಲಿ ಎರಡಿದೆ ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಅಂತ ಇದೆ ಸದರ್ನ್ ಪಾರ್ಟ್ ನಾರ್ದರ್ನ್ ಪಾರ್ಟಲ್ಲಿ ನಾರ್ದರ್ನ್ ಐರ್ಲ್ಯಾಂಡ್ ಅಂತ ಇದೆ ನಾರ್ದರ್ನ್ ಐರ್ಲ್ಯಾಂಡ್ ಇಸ್ ಪಾರ್ಟ್ ಆಫ್ ಯು ಕೆ ದೇ ವರ್ ಫೈಟಿಂಗ್ ಫಾರ್ ನಾರ್ದರ್ನ್ ಐರ್ಲ್ಯಾಂಡ್ ಟು ಬಿ ಸಪರೇಟ್ ಫ್ರಮ್ ಯು ಕೆ ದೇ ಯೂಸ್ ಟು ಕ್ಯಾರಿ ಔಟ್ ಲಾಟ್ ಆಫ್ ಅಟ್ಯಾಕ್ಸ್ 1985ನಲ್ಲಿ ಆಗಿನ ಬ್ರಿಟಿಷ್ ಪ್ರಧಾನಮಂತ್ರಿ ಮಾರ್ಗರೆಟ್ ಟ್ಯಾಚರ್ ಅವರು ಬ್ರೈಟನ್ನಲ್ಲಿ ಒಂದು ಹೋಟೆಲ್ ಇದೆ ಬ್ರೈಟ್ ಇಟ್ ವಾಸ್ ಕಾಲ್ಡ್ ಹೋಟೆಲ್ ಬ್ರೈಟನ್ ಆ ಹೋಟೆಲ್ ಬ್ರೈಟನ್ನಲ್ಲಿ ಒಂದು ಅವ್ರ ಕನ್ಸರ್ವೇಟಿವ್ ಪಾರ್ಟಿ ಅವ್ರದ್ದು ಒಂದು ಕಾನ್ಫರೆನ್ಸ್ ಇತ್ತು ಆ ಕಾನ್ಫರೆನ್ಸ್ಗೆ ಅವರು ಮಾರ್ಗರೆಟ್ ಟ್ಯಾಚರ್ ಬಂದರು ಅಲ್ಲಿ ಅಲ್ಲಿ ಶಿ ವಾಸ್ ಸ್ಟೇಯಿಂಗ್ ದೇರ್ ಈ ಐರಿಷ್ ರಿಪಬ್ಲಿಕನ್ ಆರ್ಮಿ ಅವರು ಏನು ಮಾಡಿದ್ದಾರೆ ಒಂದು ತಿಂಗಳ ಮೊದಲು ಅಂದರೆ ಮಾರ್ಗರೆಟ್ ಟ್ಯಾಚರ್ ಅಲ್ಲಿ ಸ್ಟೇ ಮಾಡೋ ಒಂದು ತಿಂಗಳ ಮೊದಲು ಅಲ್ಲಿ ಹೋಟೆಲಲ್ಲಿ ಒಂದು ರೂಮ್ ಬುಕ್ ಮಾಡಿ ಅವ್ರಿಗೆ ಅಂದಾಜಿತ್ತು ಮಾರ್ಗರೆಟ್ ಟ್ಯಾಚರ್ ಯಾವ ರೂಮಲ್ಲಿ ಇರ್ತಾರೆ ಅಂತ ಯಾಕಂದರೆ ಈ ಹೋಟೆಲ್ಗಳಲ್ಲಿ ಜನರಲ್ ಆಗಿ ಈ ಟಾಪ್ ಮೋಸ್ಟ್ ರೂಮ್ಸ್ ಇರುತ್ತಲ್ಲ ಐ ಮೀನ್ ಪ್ರೆಸಿಡೆನ್ಷಿಯಲ್ ಸ್ವೀಟ್ ಅಂತ ಹೇಳ್ತಾರೆ ಜನರಲ್ಲಿ ಒಂದೋ ಎರಡೋ ಇರುತ್ತೆ ಅಷ್ಟೇ ಸೊ ಆಬ್ವಿಯಸ್ಲಿ ಪ್ರೈಮ್ ಮಿನಿಸ್ಟರ್ ಬಂದಾಗ ಅದನ್ನೇ ಕೊಡ್ತಾರೆ ಪ್ರೈಮ್ ಮಿನಿಸ್ಟರ್ಗಲ್ವಾ ಸೊ ಅಂದಾಜಿತ್ತು ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಬಂದರೆ ಇಂಥ ರೂಮಲ್ಲಿ ಇರ್ತಾರೆ ಅಂತ ಆ ರೂಮಿನ ಕೆಳಗಡೆ ಇವರು ಒಂದು ಟೆರರಿಸ್ಟ್ ಒಂದು ತಿಂಗಳ ಹಿಂದೆ ರೂಮ್ ತಗೊಂಡು ಅಲ್ಲಿ ಬಾಂಬ್ ಇಂಪ್ಲಾಂಟ್ ಮಾಡಿ ದೇ ವರ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ ಟು ಟ್ರಿಗರ್ ದ ಬಾಂಬ್ ಮಾರ್ಗರೆಟ್ ಟ್ಯಾಚರ್ ಅವ್ರು ಬಂದರು ಸ್ಟೇ ಮಾಡಿದ್ರು ಅಲ್ಲಿ ಆ್ಯಂಡ್ ದೇ ಆ್ಯಕ್ಚುಲಿ ಟ್ರಿಗರ್ ದ ಬಾಂಬ್ ಆಲ್ಸೋ ನಾನು ಐ ಅರ್ಲಿಯರ್ ಟಾಕ್ಡ್ ಅಬೌಟ್ ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್ ಅಲ್ವಾ ದಿಸ್ ಈಸ್ ಇನ್ ಅ ವೇ ಯುನೋ ದ ಓಲ್ಡ್ ವರ್ಲ್ಡ್ ಆರ್ ಯುನೋ ದ ನಾನ್ ಟೆಕ್ ವರ್ಲ್ಡ್ಸ್ ವರ್ಷನ್ ಆಫ್ ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್ ಒಂದು ತಿಂಗಳಿಂದ ಅವರು ಯುನೋ ಹೋಟೆಲ್ ಹೋಗಿ ಅಲ್ಲೊಂದು ಅಟ್ಯಾ ಇನ್ನೊಂದು ಇನ್ ರೋಡ್ಸ್ ತಗೊಂಡು ಆಮೇಲೆ ಮಾರ್ಗರೆಟ್ ಟ್ಯಾಚರಲ್ಲಿ ಇದ್ದಾಗ ದೇ ಟ್ರಿಗರ್ ದ ಬಾಂಬ್ ಫಾರ್ಚುನೇಟ್ಲಿ ಮಾರ್ಗರೆಟ್ ಟ್ಯಾಚರ್ ಸರ್ವೈವ್ಡ್ ದಟ್ ಅಟ್ಯಾಕ್ ಎ ಫ್ಯೂ ಅದರ್ ಕನ್ಸರ್ವೇಟಿವ್ ಪಾರ್ಟಿ ಮೆಂಬರ್ಸ್ ಇನ್ಕ್ಲೂಡಿಂಗ್ ಸಮ್ ಸೀನಿಯರ್ ಕನ್ಸರ್ವೇಟಿವ್ ಪಾರ್ಟಿ ಮೆಂಬರ್ಸ್ ಯುನೋ ದೇ ಡೈಡ್ ಇನ್ ದಟ್ ಅಟ್ಯಾಕ್ ಆಗ ಈ ಐರಿಷ್ ರಿಪಬ್ಲಿಕನ್ ಆರ್ಮಿ ಅವರು ಈ ಒಂದು ಸ್ಟೇಟ್ಮೆಂಟ್ ಹೇಳಿದರು ಇಟ್ಸ್ ವೆರಿ ಚಿಲ್ಲಿಂಗ್ ಇಫ್ ಯು ರೀಡ್ ಇಟ್ ರೈಟ್ ಟುಡೇ ವಿ ವರ್ ಲಕ್ಕಿ ಸಾರಿ ಟುಡೇ ವಿ ವರ್ ಅನ್ಲಕ್ಕಿ ಬಟ್ ರಿಮೆಂಬರ್ ವಿ ಓನ್ಲಿ ಹ್ಯಾವ್ ಟು ಬಿ ಲಕ್ಕಿ ಒನ್ಸ್ ಯು ವಿಲ್ ಹ್ಯಾವ್ ಟು ಬಿ ಲಕ್ಕಿ ಆಲ್ವೇಸ್ ಇದು ನೀವು ಸೈಬರ್ ಸೆಕ್ಯೂರಿಟಿನಲ್ಲಿದ್ದರೆ ಯು ಶುಡ್ ಬಿ ಟೆಲಿಂಗ್ ದಿಸ್ ಟು ಯುವರ್ ಸೆಲ್ಫ್ ಎವ್ರಿ ಡೇ ರೈಟ್ ಬಿಕಾಸ್ ಅ ಸೈಬರ್ ಅಟ್ಯಾಕರ್ ಹ್ಯಾಸ್ ಟು ಬಿ ಲಕ್ಕಿ ಓನ್ಲಿ ಒನ್ಸ್ ರೈಟ್ ವೇರ್ ಆಸ್ ಯು ಆಸ್ ಅ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ ಹ್ಯಾವ್ ಟು ಬಿ ಆನ್ ಯುವರ್ ಟೋಸ್ ಕೇರ್ಫುಲ್ ಎವ್ರಿ ಸಿಂಗಲ್ ಡೇ ವಿತೌಟ್ ಲೆಟಿಂಗ್ ಎನಿ ವಲ್ನರಬಿಲಿಟಿ ಎಸ್ಕೇಪ್ ಯುವರ್ ಅಟೆನ್ಷನ್ ರೈಟ್ ಸೊ ದಿಸ್ ಈಸ್ ದ ಚಾಲೆಂಜ್ ವಿಚ್ ಎವ್ರಿ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ ವಿಲ್ ಫೇಸ್ ರೈಟ್ ದ ಅಟೆನ್ಷನ್ ಟು ಡೀಟೇಲ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸೈಬರ್ ಸೆಕ್ಯೂರಿಟಿ ಮಾರ್ಕೆಟ್ ಹೇಗಿದೆಪ್ಪ ಏನ್ ವಾಟ್ ಆರ್ ದ ಆಪರ್ಚುನಿಟೀಸ್ ಇನ್ ಸೈಬರ್ ಸೆಕ್ಯೂರಿಟಿ ಡೊಮೈನ್ ಒನ್ ಥಿಂಗ್ ವಿ ಶುಡ್ ಯುನೋ ರಿಮೆಂಬರ್ ಈಸ್ ಆಲ್ ಟೆಕ್ನಾಲಜೀಸ್ ವಿಲ್ ಹ್ಯಾವ್ ಆನ್ ಅಂಡರ್ಲೈಯಿಂಗ್ ಸೈಬರ್ ಸೆಕ್ಯೂರಿಟಿ ರಿಕ್ವೈರ್ಮೆಂಟ್ ನೋ ವೆದರ್ ಯು ಟಾಕ್ ಅಬೌಟ್ ಡಿಜಿಟಲ್ ಟೆಕ್ನಾಲಜೀಸ್ ಕ್ಲೌಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐ ಓ ಟಿ 5G ಏನೇ ಯಾವುದೇ ತಗೊಳ್ಳಿ ನೀವು ಪ್ರತಿಯೊಂದಕ್ಕೂ ಅಂಡರ್ಲೈಯಿಂಗ್ ಸೈಬರ್ ಸೆಕ್ಯೂರಿಟಿ ರಿಕ್ವೈರ್ಮೆಂಟ್ ಅನ್ನೋದು ಇರಲೇಬೇಕು ಇಫ್ ಇಟ್ ಈಸ್ ನಾಟ್ ಸೆಕ್ಯೂರ್ ಇಟ್ ಈಸ್ ವಲ್ನರಬಲ್ ಅಲ್ವಾ ಸೊ ನಮ್ಮ ಟೆಕ್ನಾಲಜಿ ಅಡಾಪ್ಷನ್ ಜಾಸ್ತಿ ಆಗ್ತಾ ಇರೋ ಹಾಗೇ ಸೈಬರ್ ಸೆಕ್ಯೂರಿಟಿ ರಿಕ್ವೈರ್ಮೆಂಟ್ಸನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ರೈಟ್ ಸೊ ಅದೊಂದು ಇನ್ನೊಂದು
ಈ ಸೈಬರ್ ಸೆಕ್ಯೂರಿಟಿನಲ್ಲಿ ಇನ್ಫ್ಯಾಕ್ಟ್ ಇಟ್ ಇಸ್ ಸೆಡ್ ದಟ್ ಸೈಬರ್ ಸೆಕ್ಯೂರಿಟಿ ಇಸ್ ಎ ಡೊಮೈನ್ ವಿತ್ ಜೀರೋ ಅನ್ಎಂಪ್ಲಾಯ್ಮೆಂಟ್. ಇನ್ಫ್ಯಾಕ್ಟ್ ಇಟ್ಸ್ ಅ ನೆಗೆಟಿವ್ ಇದು ಅಂದರೆ ದೇರ್ ಇಸ್ ಅ ಸ್ಕಿಲ್ಸ್ ಗ್ಯಾಪ್. ಮಲ್ಟಿಪಲ್ ಸರ್ವೇಸ್ ಹ್ಯಾವ್ ಯು ನೋ ಬ್ರಾಟ್ ದಿಸ್ ಟು ಟು ಅಟೆನ್ಷನ್. ಇನ್ಫ್ಯಾಕ್ಟ್ ನಾನು as a coming from the industry, I have myself been through a lot of recruitment drives, and we know how much of a struggle it is to get people with good skills in cyber security. So there is a significant skills gap in security. So if you are able to get those skills, you will definitely have a demand in the industry, right? And there's a lot of investment happening in India in security. Shurunali, this was primarily driven by regulatory requirements. RBI, amele IRDAI, ivrella regulations madidru. Banks galige, insurance companies galla, neevu you should strengthen your security posture anta tumba regulations madidru. Adrinda shuru aitu. Iga inu ad expand aagta hogutte. Nimu gottiro hagene India nam parliamental iga data protection bill ondo table madidare. It can it is going to be it's not tabled in the parliament, sorry, it's right now with the joint parliamentary committee. It will be tabled in the parliament pretty soon. Data protection bill bandre again the requirements for cyber security professionals will increase. And then the last aspect to think of is that India is becoming a global powerhouse for security services, right? Eshto company galdu SOC anta heldala nanu security monitoring teams, they are sitting in India, and lot of these Indian big Indian companies, Infosys, Wipro, Urella, they provide what is called managed security services. Andre they tell other companies, especially foreign companies, ke you don't worry about your security, we will manage it for you, right? So we will get all your logs, we have systems which will monitor these logs, we have people who can monitor the logs and let you know if there is any cyber attack anta. So India dalli providing security services to other companies abroad, that business is increasing significantly. So that again gives you a significant opportunity in the job market. Sorry, cyber security yak important, cyber security yak complex, cyber security nalle job opportunities hegide idella discuss madidvi. Sorry, if I am a student, what should I do now, right? How do I pursue a career in cyber security? Ondu, develop an interest. That's the most important thing. Develop a passion for security. Some of the ways, follow some people. Illi nanu torsiravaru, these are all some of the best in the world, who tweet, write about cyber security in a very, very easily understandable manner. Okay, so you're in follow maadi, your writings in a follow maadi, you will get lot of insights into the domain. There are a lot of newsletters which are very, very interesting. SANS anta ondo company ondo organization ide, our newsletter is very, very popular. Graham Cluley anta UK nalobru cyber security expert idare, he writes a regular newsletter, again in very, very understandable English. So idinella follow madidre you can easily understand what they are talking about. Dark reading anta on the portal ide, again has some very good articles on security. Indian context alli Rebit is Reserve Bank of India's IT subsidiary, avurdondo cyber pulse anta on newsletter ide. So these are all easy to understand, easy to follow newsletters. So if you are interested in cyber security, please do follow them. You will get lot of information and get lot of it will help you develop a interest, more and more interest in the domain. Amele there are of course some books, a lot of books that you can read. Some of them have given the examples here. The first eradu book idiyalla idu, this is again not technical at all, the code book by Simon Singh. It will actually tell you 500 600 varshad hinde
ಈ ಸೀಕ್ರೆಟ್ ಆಗಿ ಮೆಸೇಜ್ನ ಹೇಗೆ ಪಾಸ್ ಮಾಡ್ತಾ ಇದ್ರು, ಅದನ್ನ ಹೇಗೆ ಬ್ರೇಕ್ ಮಾಡ್ತಾ ಇದ್ರು, ಸೊ ಅದರಿಂದಾಗಿ ಹೇಗೆ ಕ್ರಿಪ್ಟೋಗ್ರಫಿ ಮತ್ತೆ ಕ್ರಿಪ್ಟ್ ಯುನೋ ಬ್ರೇಕಿಂಗ್ ದ ಕ್ರಿಪ್ಟ್ಸ್ ಯುನೋ ಹೌ ಡಿಡ್ ಇಟ್ ಇವಾಲ್ವ್ ಓವರ್ ಸೋ ಮೆನಿ ಸೆಂಚುರೀಸ್ ಅಂತ ಈ ಬುಕ್ಕಲ್ಲಿ ಹೇಳ್ತಾರೆ. ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಬುಕ್, ಎಕ್ಸ್ಟ್ರೀಮ್ಲಿ ಈಸಿ ಟು ರೀಡ್, ಅಂಡ್ ಇಟ್ಸ್ ಲೈಕ್ ಟೋಲ್ಡ್ ಇನ್ ಸ್ಟೋರಿ ಥರ ಬಂದಿದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಸ್ಟಾರ್ಟ್ ವಿತ್ ದಿಸ್ ಬುಕ್. ಕುಕೂಸ್ ಎಗ್ಗು ಅಷ್ಟೇ, ಯುನೋ ಅಗೈನ್ ನಾಟ್ ವೆರಿ ಟೆಕ್ನಿಕಲ್. ದ ಅದರ್ ಟು ಬುಕ್ಸ್ ಆರ್ ಆಫ್ ಕೋರ್ಸ್ ಟೆಕ್ನಿಕಲ್, ಯುನೋ ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಡೆಮೋ ಇನ್ ಮೋರ್ ಟೆಕ್ನಿಕಲ್ ಟರ್ಮ್ಸ್, ಯು ಕ್ಯಾನ್ ರೀಡ್ ದೋಸ್ ಬುಕ್ಸ್. ಅಗೈನ್ ಯುನೋ ದೀಸ್ ಟು ಆರ್ ಎಕ್ಸ್ಟ್ರೀಮ್ಲಿ ಯುನೋ ಹೈಲಿ ರೆಕಮೆಂಡೆಡ್ ಬುಕ್ಸ್. ರಿಸರ್ಚ್ ಅಪರ್ಚುನಿಟೀಸ್ ಇನ್ ಸೈಬರ್ ಸೆಕ್ಯೂರಿಟಿ, ಇದು ನೀವೊಂದು ಒಂದು ಕತೆ ಕೇಳಿರ್ಬೋದು. ನೀವು ಯು ಎಸ್ ಅಲ್ಲಿ ಒಂದು ಶೂ ಕಂಪನಿ ಇತ್ತಂತೆ, ಇದು ಸತ್ಯ ಅಲ್ಲ ಅನ್ಸತ್ತೆ, ಸೊ ಬಟ್ ಟೇಕ್ ಇಟ್ ಆಸ್ ಅ ಯುನೋ ಇಂಟ್ರೆಸ್ಟಿಂಗ್ ಸ್ಟೋರಿ ನೆವರ್ ದ ಲೆಸ್. ಯು ಎಸ್ ಅಲ್ಲಿ ಒಂದು ಶೂ ಕಂಪನಿ ಇತ್ತಂತೆ, ಅವರು ಏನು ಮಾಡಿದ್ರು, ದೇ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಇನ್ ಆಫ್ರಿಕಾ. ಓಕೆ, ದೇ ವಾಂಟ್ ಟು ಡೈವರ್ಸಿಫೈ ದೇರ್ ಮಾರ್ಕೆಟ್, ದೇ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಇನ್ ಆಫ್ರಿಕಾ. ಇಬ್ಬರು ಸೇಲ್ಸ್ ಪರ್ಸನನ್ನು ಕಳಿಸಿದ್ರು, ನೀವು ಹೋಗಪ್ಪ ಈ ಆಫ್ರಿಕಾ ಈ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಾರ್ಕೆಟ್ ಹೇಗಿದೆ, ಮಾರ್ಕೆಟ್ ಆಪರ್ಚುನಿಟಿ ಹೇಗಿದೆ ನೋಡ್ಕೊಂಡು ಬನ್ನಿರಪ್ಪ ಅಂತ ಕಳಿಸಿದ್ರಂತೆ. ಇಬ್ಬರು ಬೇರೆ ಬೇರೆ ಕಡೆ ಹೋದರು, ಅಂದರೆ ಒಂದೇ ಕಡೆ ಹೋಗಿಲ್ಲ, ಸ್ವಲ್ಪ ಬೇರೆ ಬೇರೆ ಕಡೆ ಹೋದರು. ಅವರು ನೋಡಿದರು ಮಾರ್ಕೆಟ್ ಹೇಗಿದೆ ಏನು ಅಂತ. ಒಬ್ಬ ಒಂದು ರಿಪೋರ್ಟ್ ಕಳಿಸ್ದ ಹೆಡ್ ಕ್ವಾರ್ಟರ್ಸ್ಗೆ, ಇಲ್ಲಿ ನಮಗೇನು ಮಾಡೋಕ್ಕಾಗಲ್ಲ ಸರ್, ಯಾರು ಶೂವೆ ಹಾಕೊಳ್ಳಲ್ಲ ಇಲ್ಲಿ, ನಮಗೇನು ಮಾಡೋಕ್ಕಾಗಲ್ಲ, ವಿ ಕಾಂಟ್ ಗೆಟ್ ಇನ್ ಟು ದಿಸ್ ಮಾರ್ಕೆಟ್ ಅಂತ. ಇನ್ನೊಬ್ಬ ಅದೇ ಟೈಮ್ಗೆ ರಿಪೋರ್ಟ್ ಕಳಿಸ್ದ ಇಂಡಿಪೆಂಡೆಂಟ್ ಆಗಿ ಹೆಡ್ ಕ್ವಾರ್ಟರ್ಸ್ಗೆ, ಸಾರ್ ಇದು ಫಂಟಾಸ್ಟಿಕ್ ಮಾರ್ಕೆಟ್ ಸರ್, ಇದು ಯಾರು ಶೂ ಹಾಕೊಳ್ಳಲ್ಲ ಇಲ್ಲಿ, ವಿ ಕ್ಯಾನ್ ಸೆಲ್ ಶೂಸ್ ಇನ್ ಹ್ಯೂಜ್ ನಂಬರ್ಸ್ ಹಿಯರ್ ಅಂತ. ನಾನು ಯಾಕೆ ಇದು ಹೇಳಿದೆ ಅಂದರೆ, ಈ ಸೈಬರ್ ಸೆಕ್ಯೂರಿಟಿ ರಿಸರ್ಚಲ್ಲಿ ಇಂಡಿಯಾ ಸ್ವಲ್ಪ ಹಾಗಿದೆ, ನಮ್ಮಲ್ಲಿ ಜಾಸ್ತಿ ಅಂಥ ಲಾರ್ಜ್ ಸ್ಕೇಲಲ್ಲಿ ಸೈಬರ್ ಸೆಕ್ಯೂರಿಟಿ ರಿಸರ್ಚ್ ಆಗ್ತಾ ಇಲ್ಲ. ಇಫ್ ಯು ಸಿ ದ ಗ್ಲೋಬಲ್ ಲೀಡರ್ಸ್ ಇನ್ ಸೈಬರ್ ಸೆಕ್ಯೂರಿಟಿ ರಿಸರ್ಚ್ ಇಸ್ ಆಲ್ ಯುನೋ ಯು ಎಸ್, ಇಸ್ರೇಲ್, ಸಮ್ ಯುರೋಪಿಯನ್ ಕಂಟ್ರೀಸ್, ಯುನೋ ದೀಸ್ ಆರ್ ಆಲ್ ದ ಗ್ಲೋಬಲ್ ಲೀಡರ್ಸ್ ವೆನ್ ಇಟ್ ಕಮ್ಸ್ ಟು ಸೈಬರ್ ಸೆಕ್ಯೂರಿಟಿ ರಿಸರ್ಚ್. ಬಟ್ ನೌ ದೇರ್ ಇಸ್ ಲಾಟ್ ಆಫ್ ಫೋಕಸ್ ಕಮಿಂಗ್ ಇನ್, ಯುನೋ ದ ಗೌರ್ಮೆಂಟ್ ಆ್ಯಂಡ್ ಲಾಟ್ ಆಫ್ ನ್ಯಾಷನಲ್ ಏಜೆನ್ಸೀಸ್ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ಇಫ್ ವಿ ಹ್ಯಾವ್ ಟು ಬಿ ಇಫ್ ಯು ಹ್ಯಾವ್ ಟು ಎನ್ಶೂರ್ ಸೆಕ್ಯೂರಿಟಿ ಫಾರ್ ಎಸ್ಪೆಷಲಿ ಫಾರ್ ಅವರ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ವಿ ಹ್ಯಾವ್ ಟು ಡೂ ಲಾಟ್ ಆಫ್ ರಿಸರ್ಚ್ ಇನ್ ಹೌಸ್ ಇನ್ ವಿತಿನ್ ದ ಕಂಟ್ರಿ, ರೈಟ್? ಸೊ ಸೈಬರ್ ಸೆಕ್ಯೂರಿಟಿ ರಿಸರ್ಚ್ ಬಗ್ಗೆ ತುಂಬ ಪ್ರಾಮುಖ್ಯತೆ ಬರ್ತಾ ಇದೆ. ಸೊ ದಟ್ ಗಿವ್ಸ್ ಅನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಇನ್ ಎಕ್ಸ್ಪ್ಲೋರಿಂಗ್ ಎ ಕ್ಯಾರಿಯರ್ ಡೂಯಿಂಗ್ ರಿಸರ್ಚ್ ಇನ್ ಸೈಬರ್ ಸೆಕ್ಯೂರಿಟಿ. ಇಟ್ಸ್ ಅ ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್ ಡೊಮೇನ್. ಅಗೇನ್ ಯುನೋ ಸೈಬರ್ ಸೆಕ್ಯೂರಿಟಿ ರಿಸರ್ಚ್ ಅಂದರೆ ನನಗೆ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ ಎಷ್ಟು ವೈಡ್ ಇದೆ ಅಂತ, ದ ರಿಸರ್ಚ್ ಟಾಪಿಕ್ಸ್ ಕ್ಯಾನ್ ಬಿ ಸ್ಟಿಲ್ ವೈಡರ್, ಯುನೋ ಬಿಕಾಸ್ ದೇರ್ ಇಸ್ ಲಾಟ್ ಮೋರ್ ದಟ್ ಯು ಕ್ಯಾನ್ ಡೂ ಇನ್ ಟರ್ಮ್ಸ್ ಆಫ್ ರಿಸರ್ಚ್ ಇನ್ ಈಚ್ ಆಫ್ ದೋಸ್ ಇಂಡಿವಿಜುವಲ್ ಡೊಮೇನ್ಸ್. ಇದು ನ್ಯೂಸಲ್ಲಿ ನೀವು ನೋಡಿರ್ಬೋದು, ಈ ಇತ್ತೀಚೆಗಿನ ಬಜೆಟ್ನಲ್ಲೂ ರಿಸರ್ಚ್ಗೆ ತುಂಬ ಯುನೋ ಸೆಟ್ ಅಸೈಡ್ ಆಲ್ಮೋಸ್ಟ್ 50,000 ರುಪೀಸ್ ಜಸ್ಟ್ ಫಾರ್ ದಿಸ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್. ಇಂಡಿಯಾಸ್ ಆರ್ ಎನ್ ಡಿ ಎಕ್ಸ್ಪೆಂಡಿಚರ್ ಇಟ್ ಸೆಲ್ಫ್ ಈಸ್ ಇನ್ಕ್ರೀಸಿಂಗ್ ಯುನೋ ಬಿಗ್ ಟೈಮ್. ಆ್ಯಂಡ್ ಯುನೋ ಅಮಾಂಗ್ಸ್ ದ ಕೀ ಥ್ರಸ್ಟ್ ಏರಿಯಾಸ್ ವಿಚ್ ಆಲ್ ನ್ಯಾಷನಲ್ ಏಜೆನ್ಸೀಸ್ ಆರ್ ಲುಕಿಂಗ್ ಎಟ್, ಸೈಬರ್ ಸೆಕ್ಯೂರಿಟಿ ಈಸ್ ಆಲ್ವೇಸ್ ದೇರ್ ಇನ್ ಆಲ್ ದ ಫೋಕಸ್ ಏರಿಯಾಸ್ ಆಫ್ ಆಲ್ ನ್ಯಾಷನಲ್ ಏಜೆನ್ಸೀಸ್. ಸೊ ಸೈಬರ್ ಸೆಕ್ಯೂರಿಟಿ ರಿಸರ್ಚ್ ಈಸ್ ಆಲ್ರೆಡಿ ಬೀನ್ ಗಿವನ್ ಲಾಟ್ ಆಫ್ ಪ್ರಾಮಿನೆನ್ಸ್ ಆ್ಯಂಡ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಲಾಟ್ ಮೋರ್ ಪ್ರಾಮಿನೆನ್ಸ್. ಇಷ್ಟೆಲ್ಲ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಹೇಳಿದೆ, ಸ್ವಲ್ಪ ಐ ಟೇಕ್ ದಿಸ್ ಅಪರ್ಚುನಿಟಿ ಟು ಯುನೋ ಗಿವ್ ಸಮ್ ಟಿಪ್ಸ್ ಅರೌಂಡ್ ಜನರಲ್ ಸಾಫ್ಟ್ ಸ್ಕಿಲ್ಸ್ ಅರೌಂಡ್ ಕ್ಯಾರಿಯರ್. ಟು ಎಕ್ಸೆಲ್ ಇನ್ ಯುವರ್ ಕ್ಯಾರಿಯರ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯು ಫಿಲ್ಟರ್ ಔಟ್ ನಾಯ್ಸ್. ದ ವರ್ಲ್ಡ್ ವಿ ಲಿವ್ ಇನ್ ಟುಡೇ ದೇರ್ ಇಸ್ ಲಾಟ್ ಆಫ್ ಇನ್ಫಾರ್ಮೇಷನ್ ಓವರ್ಲೋಡ್ ಅಂತ ಹೇಳ್ತೀವಿ ನಾವು, ರೈಟ್? ದೇರ್ ಇಸ್ ಮೋರ್ ದ್ಯಾನ್ ಎನಫ್ ಇನ್ಫಾರ್ಮೇಷನ್ ಟು ಕೀಪ್ ಯು ಬಿಸಿ 24/7, ರೈಟ್? ಸೊ ಇಫ್ ಯು ವಾಂಟ್ ಟು ಪ್ರೋಗ್ರೆಸ್ ಇನ್ ಯುವರ್ ಕ್ಯಾರಿಯರ್, ಯು ನೋ ದಿಸ್ ಫಿಲ್ಟರಿಂಗ್ ಆಫ್ ನಾಯ್ಸಿ ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವರ್ಕ್ ಹಾರ್ಡ್, ಮೇಕ್ ಬೆಸ್ಟ್ ಯೂಸ್ ಆಫ್ ದ ಆಪರ್ಚುನಿಟೀಸ್ ಯು ಗೆಟ್. ಹೇಳ್ತಾರೆ ಯುನೋ ಯುವರ್ ಲೈಫ್ ಈಸ್ ಡಿಟರ್ಮಿನ್ಡ್ ಮೋರ್ ಬೈ ದ ಚಾಯ್ಸಸ್ ಯು ಮೇಕ್ ದ್ಯಾನ್ ಬೈ ದ ಸ್ಕಿಲ್ಸ್ ಯು ಹ್ಯಾವ್ ಅಂತ. ಸೊ ಯುನೋ ವೆನ್ ಯು ಗೆಟ್ ಅನ್ ಆಪರ್ಚುನಿಟಿ ಗ್ರ್ಯಾಬ್ ಇಟ್, ಬಿ ಹಂಬಲ್. ಆಫ್ ಕೋರ್ಸ್ ಯುನೋ ಹಂಬಲ್ನೆಸ್ ಯುನೋ
means you are open to learning. If you are not humble, that means you are closing yourself to learning. And be truthful, because being truthful makes you stronger, right? If you lie, then you will think, okay, I can get away with a lie. Whereas if you are truthful, even when somebody is scolding you or somebody catches you doing a mistake, if you are truthful and then say, I made a mistake, then you will think, next time, hegappa nan inta situation avoid madodu, how can I, you know, make myself stronger to avoid this kind of situation anta. So being truthful is extremely good for yourself, right? You know, it will make you stronger. And this is something I tell all students, all the time, don't game the system. A lot of times we try to game the system. Andre ee conference yakappa hode nanu sir nange certificate kortara sir adikke bande nanu anta athwa ee webinar athwa yedre yakappa hode certificate kortare exam hege ottidini ell marks barutho adannu ottini of course marks are important and all that but don't give up on the pursuit of knowledge acquisition, right? Don't try to game the system. Let it not be your primary objective, gaming the system. And don't fall for distractions. Again, the world we live in today, there is more than enough distractions to keep you busy 24/7. So the one who is going to succeed is going to be the one who is going to resist a lot of these distractions. ಓಕೆ, ನಾನು ಕ್ವಿಕ್ಲಿ ನಮ್ಮ ಸಂಸ್ಥೆ ಸೈಸೆಕ್ ಬಗ್ಗೆ ಎರಡು ನಿಮಿಷ ಹೇಳ್ತೀನಿ. ಸೈಸೆಕ್ ಸ್ಟ್ಯಾಂಡ್ ಫಾರ್ ಸೈಬರ್ ಸೆಕ್ಯೂರಿಟಿ ಕರ್ನಾಟಕ. ಕರ್ನಾಟಕ ಸರ್ಕಾರದ್ದು ಸಂಸ್ಥೆ ಇದು. ITBT ಡಿಪಾರ್ಟ್ಮೆಂಟಿಂದ ಶುರು ಮಾಡಿರೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಆಗ ಹೇಳ್ದಂಗೆನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ದೇ ಆರ್ ಅವರ್ ಟೆಕ್ನಿಕಲ್ ಮೆಂಟರ್ಸ್. ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ದೇ ಆರ್ ಅವರ್ ಇಂಪ್ಲಿಮೆಂಟೇಷನ್ ಏಜೆನ್ಸಿ. ಸೊ ದಿಸ್ ಇಸ್ ಹೂ ವಿ ಆರ್, ದಿಸ್ ಇಸ್ ವಾಟ್ ವಿ ಡೂ. ನಮ್ಮ ಕಾರ್ಯಕ್ರಮಗಳು, ವಿ ಹ್ಯಾವ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಫೋಕಸ್ ಟುವರ್ಡ್ಸ್ ಸಿಟಿಸನ್ಸ್, ಜನರಲ್ ಪಬ್ಲಿಕ್ಗೆ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಮೂಡಿಸೋಕ್ಕೆ ನಾವು ಕೆಲವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ ಕಮ್ಯುನಿಟಿಗೆ ಮತ್ತು ಹಾಗೆ ಫ್ಯಾಕಲ್ಟಿಗೆ ಸ್ಕಿಲ್ ಬಿಲ್ಡಿಂಗ್ ಪ್ರಯುಕ್ತ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಹಾಗೆ ವಿ ಹ್ಯಾವ್ ಎ ಇಂಡಸ್ಟ್ರಿ ಫೋಕಸ್, ವಿ ರನ್ ಎ ಎಕ್ಸಲರೇಟರ್ ಪ್ರೋಗ್ರಾಮ್ ಫಾರ್ ಸೈಬರ್ ಸೆಕ್ಯೂರಿಟಿ ಸ್ಟಾರ್ಟ್ಅಪ್ಸ್. ಸೊ ಇಫ್ ಎನಿ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಹ್ಯಾವಿಂಗ್ ಯುವರ್ ಓನ್ ಸ್ಟಾರ್ಟ್ಅಪ್, ಫೀಲ್ ಫ್ರೀ ಟು ರೀಚ್ ಔಟ್ ಟು ಅಸ್, ವಿ ವಿಲ್ ಸಪೋರ್ಟ್ ಯು. ಹಾಗೆಯೇ ಗೌರ್ಮೆಂಟ್ ಫೋಕಸ್, ಅಂದರೆ ವಿ ಆರ್ ಎ ಗೌರ್ಮೆಂಟ್ ಏಜೆನ್ಸಿ, ಸೊ ಗೌರ್ಮೆಂಟ್ಗೆ ಏನಾದರೂ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಗೈಡೆನ್ಸ್ ಎಕ್ಸ್ಪರ್ಟೈಸ್ ಏನಾದರೂ ಬೇಕು ಅಂದರೆ ಅದನ್ನು ನಾವು ಕೊಡ್ತೀವಿ. ದಿಸ್ ಇಸ್ ವಾಟ್ ವಿ ಡೂ. And this is how SciSec can help you as, this was student community. We are doing a monthly series of webinars. We have called it as Samgachadvam. Samgachadvam andre, may we all progress together. It's a monthly webinar series. If you are interested in security, please do join this series. We give a conceptual overview of various topics around security. So the idea is to kindle your interest. Webinar alli thumba deep hogakagala, so we do a conceptual overview. Hopefully if your interest is kindled, then you can go into other programs which go into much more depth. We provide a lot of free courses on our website. If you go to our website, you can see there are a lot of free courses available from top institutes, IISc faculty, IIT faculty, utella courses now provide martivi. We conduct a lot of competitions, capture the flag hackathons idella martidivi. In fact, naaldu somvara we are inaugurating one event called March for Secure Code anta. Idikke we have got 13,000 students from across Karnataka who have registered for this event. Basically there is a free course on application security that's made available as part of this event. We are planning to conduct a lot more such events. What is in yellow is something which we don't have yet, but we are going to make this available in the next few months. We are launching a marketplace for high quality cyber security training. Cyber security nalli enagutte nanu skills gap anta helde nanu. So industry is facing a skills gap. Industry is saying we don't get enough skilled people in this domain anta. At the same time neevu market ku hodre there are plethora of courses available on security in the market, right?
So what we want to do is we want to bridge this gap. You know, so we want to identify the high quality courses and then take it to the students. And we will do it through this marketplace. And slowly we also want to open up for placements through our portal, both for internships and recruitment. So this is how you can, as students or as educational institutions, you can engage with us. We'll be more than happy to support you in any of your requirements around cybersecurity and technology. And this is how you can reach us on the social media or website links. Feel free to reach out to us if you need anything at all. Okay, so.